ಮತ್ತೊಮ್ಮೆಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 488 ಈ ಒಂದು ಸರಣಿಯಲ್ಲಿ, ಮತ್ತು ಅಮರ್ಸ್ ವಿ ಎ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಮುಂದಿನ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಅಂತ ಒಂದು 1000 ಹುದ್ದೆಗಳನ್ನೇನು ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಕರೆದಿದೆಯೋ ಆ ಒಂದು ಹುದ್ದೆಗಳ ಒಂದು ಸರಣಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಅಮರ್ಸ್ ವಿ ಎ ಕ್ಲಾಸಸ್ ಕ್ಲಾಸ್ ನಂಬರ್ 2 ಆಗುತ್ತೆ. ಈಗ ಆಲ್ರೆಡಿ ಮೊದಲನೇ ಭಾಗದಲ್ಲಿ ನಾವು ಅಮರ್ಸ್ ವಿ ಎ ಕ್ಲಾಸಸ್ ಕ್ಲಾಸ್ ನಂಬರ್ 1 ಅಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತ ಸುಮಾರು 1:30 ಅಧಿಕ ಕಾಲ ಇಡೀ ಕಂಪ್ಯೂಟರ್ನ ಒಂದು ಇಂಟ್ರೊಡಕ್ಷನ್ನ ಪರಿಚಯವನ್ನು ಮಾಡಿಕೊಂಡಿದ್ವಿ. ಸೊ ಕಂಪ್ಯೂಟರ್ ಇಲ್ಲಿಗೆ ಮುಗಿಯಲ್ಲ, ಇನ್ನೂ ಭಾಳ ವಿಡಿಯೋಗಳು ಬರೋ ಇದ್ದಾವೆ. ಓಕೆ, ಸೊ ಪ್ರತಿ ಚಾಪ್ಟರ್ ಮೇಲೆ ಕೂಡ ಮಾಡ್ತಕ್ಕಂಥ ಪ್ಲಾನ್ ಇದೆ, ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ. ಸೊ ಯಾರು ನೋಡಿಲ್ವೋ ಅಮರ್ಸ್ ವಿ ಎ ಕ್ಲಾಸಸ್ ಕ್ಲಾಸ್ ನಂಬರ್ 1 ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಮತ್ತು ಈ ಒಂದು ಸರಣಿಯ ಕ್ಲಾಸ್ ನಂಬರ್ 487 ಹೋಗಿ ನೋಡಬಹುದು. ಈಗ ಆ ಒಂದು ಸರಣಿಯ ಅಂದರೆ ಅಮರ್ಸ್ ವಿ ಎ ಕ್ಲಾಸಸ್ ಕ್ಲಾಸ್ ನಂಬರ್ 2 ಕರ್ನಾಟಕದ ಪರಿಚಯ, ಇಂಟ್ರೊಡಕ್ಷನ್ ಟು ಕರ್ನಾಟಕ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಸೊ ನೋಡ್ಬೋದು ನೀವು ಈ ಒಂದು ವಿಲೇಜ್ ಅಕೌಂಟೆಂಟ್ ಅಧಿಸೂಚನೆಯಲ್ಲಿ ಎಯಿಂದ ಹೆಚ್ಚುವರೆಗೆ ವಿವಿಧ ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ ಪತ್ರಿಕೆ 1ರಲ್ಲಿ. ಅದರಲ್ಲಿ ಹೇಳ್ತಾ ಹೋಗ್ತಾರೆ, ಸೊ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಗಮನಿಸಬೇಕು, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು ಅಂತ ಇದೆ. ಅಂದರೆ ಭಾರತದ ಭೂಗೋಳವನ್ನು ಇಂಡಿಯನ್ ಜಿಯೋಗ್ರಫಿಯನ್ನು ಓದುತ್ತಾ ಕರ್ನಾಟಕಕ್ಕೆ ಫೋಕಸ್ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಅಲ್ಲಿ ನಾವು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪರಿಚಯವನ್ನು ನೋಡ್ತಾ ಹೋಗೋಣ. ಅಂದರೆ ಕರ್ನಾಟಕ, ಕರ್ನಾಟಕದ ಪರಿಚಯ, ಕರ್ನಾಟಕದ ವಾಯುಗುಣ ಅವಾಗುಣ ಯಾವ ರೀತಿಯಾಗಿದೆ, ಕರ್ನಾಟಕದ ನದಿ ವ್ಯವಸ್ಥೆಗಳು ಯಾವ್ಯಾವಿದಾವೆ, ಕರ್ನಾಟಕದ ವಿವಿಧ ಅಣೆಕಟ್ಟುಗಳು ಜಲಾಶಯಗಳು ಯಾವ್ಯಾವಿದಾವೆ, ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಯಾವ ರೀತಿಯಾಗಿದೆ, ಕರ್ನಾಟಕದ ಮಣ್ಣುಗಳು ಸಾಯಿಲ್ ಯಾವ ರೀತಿಯಾಗಿದೆ, ಕರ್ನಾಟಕದ ಜಲಪಾತಗಳು, ಕರ್ನಾಟಕದ ನದಿಗಳು, ಕರ್ನಾಟಕದ ಅಣೆಕಟ್ಟುಗಳು, ಕರ್ನಾಟಕದ ಡ್ಯಾಮ್ಸ್ ಅಂಡ್ ರಿಸರ್ವಾಯರ್ಸ್, ಹೀಗೆ ಕರ್ನಾಟಕದ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಜೊತೆ ಜೊತೆಗೆ ಕರ್ನಾಟಕದ ವಿವಿಧ ನದಿ ವಿವಾದಗಳು ಯಾವ್ಯಾವಿದಾವೆ, ಕಾವೇರಿ ನದಿ ವಿವಾದ, ಈ ಕಡೆ ಕೃಷ್ಣಾ ನದಿ, ಈ ಕಡೆ ತುಂಗಭದ್ರಾ ನದಿ, ಮಹದಾಯಿ, ಕಳಸಾ ಬಂಡೂರಿ, ನೇತ್ರಾವತಿ ನದಿ ತಿರುವು, ಹೀಗೆ ಈ ಎಲ್ಲ ವಿಚಾರಗಳನ್ನು ನಾವು ಕರ್ನಾಟಕದ ಜಿಯೋಗ್ರಫಿಯಲ್ಲಿ ನೋಡ್ತಾ ಹೋಗ್ತೀವಿ. ಅದರ ಮೊದಲನೇ ಭಾಗವಾಗಿ ಇವತ್ತು ನಾವು ಕರ್ನಾಟಕದ ಪರಿಚಯವನ್ನು ನೋಡ್ತಾ ಹೋಗೋಣ. ಕ್ಲಾಸ್ ನಂಬರ್ 488 ಮತ್ತು ಅಮರ್ಸ್ ವಿ ಎ ಕ್ಲಾಸಸ್ ಇಂಟ್ರೊಡಕ್ಷನ್ ಟು ಕರ್ನಾಟಕ. ಇದೇನು ಹೊಸದಲ್ಲ, ನಾನು ಹಿಂದೆ KS ಟೈಮಲ್ಲೂ ಕೂಡ ಬಹಳಷ್ಟು ಡೀಪಾಗಿ ಕರ್ನಾಟಕದ ಪರಿಚಯದ ಬಗ್ಗೆ, ಕರ್ನಾಟಕದ ಸ್ಥಾನ, ಗಾತ್ರ, ವಿಸ್ತೀರ್ಣ, ಜಿಲ್ಲೆಗಳು, ವಿಭಾಗಗಳು ಅಂತಕ್ಕಂಥ ವಿಚಾರಗಳನ್ನು ಕ್ಲಾಸ್ ನಂಬರ್ 26 ಅಲ್ಲಿ ಸ್ವಲ್ಪ ಡೀಪಾಗಿ ಡಿಸ್ಕಷನ್ ಮಾಡಿದ್ದೀವಿ. ಅದೊಂಥರ KS ಲೆವೆಲಲ್ಲಿ ಇದೆ. ಸೊ ಯಾರು ಆಲ್ರೆಡಿ ನೋಡಿರ್ತೀರಾ, ಸೊ ಈ ವಿಡಿಯೋನ ಆಲ್ರೆಡಿ ಕ್ಲಾಸ್ ನಂಬರ್ 26 ನೋಡಿರ್ತಕ್ಕಂಥವ್ರು ಮತ್ತೆ ಈ ಒಂದು ಕ್ಲಾಸ್ ನಂಬರ್ 488 ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಬಟ್ ಸ್ವಲ್ಪ ಅಪ್ಡೇಟ್ ಒಂದಿಗೆ ಇದೆ ಅಲ್ವಾ, ಕರ್ನಾಟಕದಲ್ಲಿರ್ತಕ್ಕಂಥ ನೂತನ ಗ್ರಾಮ ಪಂಚಾಯತ್ಗಳ ಸಂಖ್ಯೆ ಎಷ್ಟು, ಜಿಲ್ಲಾ ಪಂಚಾಯತ್ಗಳು ಎಷ್ಟಿದ್ದಾವೆ, ಕರ್ನಾಟಕದ ನೂತನ ಜಿಲ್ಲೆ ಆಗಿರತಕ್ಕಂಥ ವಿಜಯನಗರದ ಬಗ್ಗೆ ಆಗಿರ್ಬೋದು, ಹೀಗೆ ಒಂದಷ್ಟು ಅಪ್ಡೇಟ್ ಅಂತೂ ಇದ್ದೇ ಇದ್ದಾವೆ. ಓಕೆ, ಹಾಗಾದ್ರೆ ಈ ವಿಡಿಯೋದಲ್ಲಿ ಏನೇನು ಕಲಿತಾ ಹೋಗ್ತೀವಿ ನಾವು ಅಂದರೆ, ಇಲ್ಲಿ ನಾವು ವಿಲೇಜ್ ಅಕೌಂಟೆಂಟು 12th ಮೇಲೆ ಅಥವಾ PUC ಮೇಲೆ ಇರ್ತಕ್ಕಂಥ ಎಕ್ಸಾಮ್ ಆಗುತ್ತೆ. ಹಾಗಾಗಿ ಇಲ್ಲಿ ಕೇವಲ ಆ ಲೆವೆಲ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಹೆಚ್ಚಿನ ಬೇಸಿಕ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಲಾಂಗಿಟ್ಯೂಡ್ಗಳಂದ್ರೇನು, ಲ್ಯಾಟಿಟ್ಯೂಡ್ಗಳಂದ್ರೇನು, ಅಕ್ಷಾಂಶ ರೇಖಾಂಶಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳೇನು, ಕರ್ನಾಟಕ ಯಾವ ಅಕ್ಷಾಂಶಗಳ ಮಧ್ಯೆ ಬರುತ್ತೆ, ಯಾವ ರೇಖಾಂಶಗಳ ಮಧ್ಯೆ ಬರುತ್ತೆ, ಸೊ ಅವುಗಳ ನಂಬರ್ಗಳನ್ನು ಒಂದಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಒಂದಷ್ಟು ಬೇಸಿಕ್ಸ್ ಇರುತ್ತೆ, 12ನೇ ತರಗತಿ ಪಾಸ್ ಆಗಿರ್ತಕ್ಕಂಥ, PUC ಪಾಸ್ ಆಗಿರ್ತಕ್ಕಂಥವ್ರಿಗೂ ಕೂಡ ಗೊತ್ತಾಗಿರಬೇಕು, ಮತ್ತು ಮೊದಲನೇ ಬಾರಿಗೆ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿರತಕ್ಕಂಥವ್ರಿಗೂ ಕೂಡ ಅರ್ಥ ಆಗಿರಬೇಕು. ಆ ರೀತಿಯ ವಿವಿಂದ ಆ ರೀತಿಯ ಅಪ್ರೋಚಿಂದ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ KS ಲೆವೆಲ್ಲು ಅತಿ ಲೆವೆಲ್ಗೆ ಹೋಗಲ್ಲ, ತಿಳ್ಕೊಬೇಕು. ಓಕೆ, ಇನ್ನು ಇದರಲ್ಲಿ ನಾವು ಕರ್ನಾಟಕದ ಭೌಗೋಳಿಕ ಸ್ಥಳ ಯಾವ ರೀತಿಯಾಗಿದೆ, ಕರ್ನಾಟಕದ ಗಡಿ ರಾಜ್ಯಗಳು ಯಾವ್ಯಾವು, ಕರ್ನಾಟಕ ಪದದ ಅರ್ಥವೇನು, ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಏನೇನು ಕ್ವಶನ್ಸ್ ಬರಬಹುದು, ಕರ್ನಾಟಕದ ಗಾತ್ರ, ಸ್ಥಾನ, ವಿಸ್ತೀರ್ಣ, ಎನ್ಕ್ಲೇವ್ಗಳು, ಎಕ್ಸ್ಕ್ಲೇವ್ಗಳು, ಪೆನ್ ಎನ್ಕ್ಲೇವ್ ಅಂದ್ರೇನು, ಕರ್ನಾಟಕದ ಜನಗಣತಿ 2011 ಪ್ರಕಾರ ಎಷ್ಟಿದೆ, ಭಾರತಕ್ಕೆ ಹೋಲಿಸಿದಾಗ ಕರ್ನಾಟಕದ ವಿಸ್ತೀರ್ಣ ಎಷ್ಟು, ಕರ್ನಾಟಕದ ಜನಸಂಖ್ಯೆಯ ಪರ್ಸೆಂಟೇಜ್ ಎಷ್ಟಿದೆ, ಕರ್ನಾಟಕದ ಜಿಲ್ಲೆಗಳು ಯಾವ್ಯಾವಿದಾವೆ, 1956 ಹಿಡ್ಕೊಂಬಂದು ನಾವೀಗ ನೂತನ ಜಿಲ್ಲೆ ವಿಜಯನಗರದವರೆಗೂ
ಕಂಪೇರ್ ಮಾಡಿದಾಗ ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ವಿಭಾಗಗಳಲ್ಲಿ ಬರ್ತವೆ, ಕರ್ನಾಟಕದ ಆಡಳಿತ ವಿಭಾಗಗಳು ಯಾವ್ಯಾವು, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು, ನಗರ ಸ್ಥಳೀಯ ಸಂಸ್ಥೆಗಳು, ಕರ್ನಾಟಕದ ವಿವಿಧ ಜಿಲ್ಲೆಗಳು ಯಾವ್ಯಾವ ವಿವಿಧ ರಾಜ್ಯಗಳೊಂದಿಗೆ ಬಾರ್ಡರ್ನನ್ನು ಹಂಚಿಕೊಂಡಿದ್ದಾವೆ, ಹೀಗೆ ಸಾಕಷ್ಟು ವಿಚಾರಗಳನ್ನು ಇವತ್ತು ಮಾತಾಡ್ತಾ ಹೋಗ್ತೀವಿ. ಅದರಲ್ಲೂ ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿನ ಗ್ರಾಮ ಆಡಳಿತ ಅಧಿಕಾರಿ ಎಂದರೆ ಇವೆಲ್ಲ ಅಂಶಗಳನ್ನು ತಿಳಿದುಕೊಂಡಿರಲೇಬೇಕಾಗುತ್ತೆ. ಹಾಗಾಗಿ ಈ ಒಂದು ಕರ್ನಾಟಕದ ಪರಿಚಯದ ಮೇಲೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಲಾಟ್ ಆಫ್ ಕ್ವಶನ್ಸ್. ಓಕೆ, ನೋಡ್ತಾ ಹೋಗೋಣ. ಹಾಗಾದರೆ ಸೊ ಈಗ ಆಲ್ರೆಡಿ ಅಮರ್ಸ್ ಬಿ ಎ ಕ್ಲಾಸಸ್ 1 ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಆಗಿದೆ. ಈಗ 2 ತರಗತಿಯಲ್ಲಿ ನಾವು ಇಂಟ್ರೊಡಕ್ಷನ್ ಟು ಕರ್ನಾಟಕ ಆಗ್ತಾ ಇದೆ. ಹೀಗೆ ಪ್ಯಾರಲಲ್ ಆಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿಕೊಡ್ತಕ್ಕಂಥ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಬೇರೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡೋಣ. ಸೊ ಎಷ್ಟು ವಿಡಿಯೋಗಳಾಗುತ್ತೆ ಅಷ್ಟನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಂದು ಅಂತ ಹೇಳ್ತಾ. ಸೊ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಕೌಂಟೆಂಟ್ ಏನು ಹುದ್ದೆಗಳ ಅಧಿಸೂಚನೆ ಆಗಿತ್ತು, ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಮಾಡಿದ್ದೆ, ಕ್ಲಾಸ್ ನಂಬರ್ 486, ಹೋಗಿ ನೋಡ್ಬೋದು. ಸೊ ನೇಮಕಾತಿ ಅಧಿಸೂಚನೆಯಲ್ಲಿ KA ಹೇಳ್ತಾ ಇದೆ ಏನಂತ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು ಅಂತ ಈಯಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಬಹಳ ಜನ ಕೇಳ್ತಾ ಇದ್ರಿ ಸರ್, ಜಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇದೆ, ಗ್ರಾಮೀಣ ಸಹಕಾರ ಸಂಸ್ಥೆಗಳಿದ್ದಾವೆ ಅದ್ರ ಬಗ್ಗೆ ಮಾಡಿ, ಹೆಚ್ಚಲ್ಲಿ ಪರಿಸರ ಸಂಬಂಧಿ ಇದೆ, ಮತ್ತು ಜಿಯಲ್ಲಿ ಮತ್ತೊಂದಿದೆ ಕರ್ನಾಟಕದ ಆರ್ಥಿಕತೆ ಬಗ್ಗೆ, ಅವುಗಳ ಮೇಲೆ ಮಾಡಿ ಅಂತ ಎಲ್ಲವನ್ನು ಕೂಡ ಮಾಡಿಕೊಡೋ ಪ್ರಯತ್ನ ಇದೆ. ಒಂದ್ ಕಡೆ ಕಂಪ್ಯೂಟರ್ನ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ಇಂಗ್ಲಿಷ್ ಕೇಳ್ತಾ ಇದ್ರಿ ಅದನ್ನು ಮಾಡೋಣ, ಸಾಮಾನ್ಯ ಕನ್ನಡ ಸಾಧ್ಯ ಆದ್ರೆ ಅದನ್ನು ಮಾಡೋಣ. ಸೊ ನಾನು ಕೂಡ ಕನ್ನಡ ಮೀಡಿಯಂ ಸ್ಟೂಡೆಂಟೇ, 1-10 ತರಗತಿವರೆಗೂ ಕನ್ನಡವನ್ನೇ ಓದಿರ್ತಕ್ಕಂಥದ್ದು. ಕನ್ನಡ ಗ್ರಾಮರು, ಕನ್ನಡ ವ್ಯಾಕರಣ, ಕನ್ನಡ ಸಂಧಿಗಳು, ಕನ್ನಡದ ಬಹಳಷ್ಟು ಗ್ರಾಮ್ಯಾಟಿಕಲಿ ಆಗಿರಲಿ ಸಾಕಷ್ಟು ನಾಲೆಜ್ ಇದೆ. ನೋಡೋಣ, ನಿಮಗೆ ಅಟ್ಲೀಸ್ಟ್ ಗ್ರಾಮ ಆಡಳಿತ ಅಧಿಕಾರಿಗೆ ಬೇಕಾಗಿರತಕ್ಕಂಥ ಎಲ್ಲವನ್ನು ಕೂಡ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಇದೆ, ಸಾಧ್ಯ ಆದರೆ ನೋಡೋಣ. ಸೊ ಹಾಗಾದ್ರೆ ಇವತ್ತು ಕರ್ನಾಟಕದ ಪರಿಚಯ ಅಂತ ಹೇಳ್ತಾ ಇದೆ. ಸೊ ಈ ಎಲ್ಲ ಅಂಶಗಳನ್ನು ಇವತ್ತು ನೋಡ್ತಾ ಹೋಗ್ತೀವಿ, ಮತ್ತು ನನ್ನ ಒಂದು ಕಿರುಪರಿಚಯವೂ ಕೂಡ ಇಲ್ಲಿದೆ. ಓಕೆ, ಸೊ ಆಲ್ರೆಡಿ ಹೇಳ್ತಾ ಇದ್ದೆ, ಸೊ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ, ಸೊ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಬಟ್ಟು ಕನ್ನಡ ಮೀಡಿಯಮ್ಮೇ ಹಳ್ಳಿಯಲ್ಲಿ ಓದಿರ್ತಕ್ಕಂಥದ್ದು, ಜೊತೆಗೆ ದೇಶದ ಅತ್ಯುನ್ನತ ಮತ್ತು ಮೊಟ್ಟ ಮೊದಲ IIT ಆಗಿರ್ತಕ್ಕಂಥ IIT ಖರಗ್ಪುರಲ್ಲೂ ಕೂಡ ಓದಿರ್ತಕ್ಕಂಥ ಅನುಭವ. ಒಂದು ಕಡೆ ನಮ್ಮ ಸರ್ಕಾರಿ ಶಾಲೆ, ಮತ್ತೊಂದು ಕಡೆ ದೇಶದ ಅತ್ಯುನ್ನತ ಸರ್ಕಾರಿ ಇನ್ಸ್ಟಿಟ್ಯೂಟ್. ಓಕೆ, ಆ ಎಲ್ಲ ಅನುಭವವು ಕೂಡ ಇದೆ. ಆ ಎಲ್ಲ ಅನುಭವದೊಂದಿಗೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ, ಉಣಬಡಿಸ್ತಕ್ಕಂಥ ಒಂದಷ್ಟು ವಿಡಿಯೋಗಳನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕಿರು ಪರಿಚಯವೂ ಇಲ್ಲಿದೆ, ಮತ್ತು ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಹೋಗಿ ಜಾಯ್ನ್ ಆಗ್ಬೋದು. ಬೇರೆ ಬೇರೆ ವಿಡಿಯೋಗಳಿದ್ದಾವೆ, ನಿಮಗೆ ಏನಾದರೂ ಎಲಿಜಿಬಲ್ ಇದ್ದರೆ, ಏಬಲ್ ಇದ್ದರೆ ದಯವಿಟ್ಟು ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಅಥವಾ ಅಮರ್ಸ್ KS ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನನ್ನ ವರ್ಕ್ಗೆ ನಿಮ್ಮ ಸಹಕಾರವನ್ನು ಕೂಡ ನೀಡಿ ಅಂತ ಹೇಳ್ತಾ ಬೇರೆ ಬೇರೆ ವಿಡಿಯೋ ಇದ್ದಾವೆ, ಸೊ ನೋಡ್ಬೋದು. ಈಗ ನಾವು ನೇರವಾಗಿ ಕರ್ನಾಟಕದ ಪರಿಚಯವನ್ನು ತಿಳ್ಕೊಳಕ್ ಮುಂಚೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರಬಹುದು, ಯಾವಾಗಲೂ ನಾವು ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾ ಇದ್ದೇವೆ ಅಂತ ಗೊತ್ತಾದಾಗ ಮಾತ್ರ ನಾವು ಆ ಟಾಪಿಕ್ ಮೇಲೆ ಯಾವ ರೀತಿಯಾಗಿ ಮನನವನ್ನು ಮಾಡ್ಕೋಬೇಕು, ಯಾವ ರೀತಿಯಾಗಿ ತಿಳ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಕ್ವಶನ್ ಯಾವ ರೀತಿಯಾಗಿ ಬರುತ್ತೆ, ಬೆಂಗಳೂರಿನ ನಂತರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ? ನಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಬೆಂಗಳೂರು ನಗರ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಪ್ರಶ್ನೆ ಬಂದಿರತಕ್ಕಂಥದ್ದು, ಅದರ ನಂತರ ಯಾವುದು ರೀ ಅಂತ ಕೇಳಿದ್ದಾರೆ. ಸೊ ನೆನಪಿರಬೇಕು, ಅಥವಾ 4 ಜಿಲ್ಲೆಗಳನ್ನು ಕೊಟ್ಟು ಜನಸಂಖ್ಯೆಯ ಆಧಾರದ ಮೇಲೆ ಇಳಿಕೆಯ ಕ್ರಮದಲ್ಲಿ ಅಥವಾ ಏರಿಕೆಯ ಕ್ರಮದಲ್ಲಿ ಅವುಗಳನ್ನು ಹೊಂದಿಸಿ ಅಂತ ಕೇಳ್ತಾರೆ ಅಲ್ವಾ, ವಿಸ್ತೀರ್ಣದಲ್ಲಾಗಿರ್ಬೋದು ಜನಸಂಖ್ಯೆಯಲ್ಲಾಗಿರ್ಬೋದು. ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚಿಕೊಳ್ಳೋದೇ ಇಲ್ಲ? ನೋಡಿ ಯಾವ ರೀತಿಯಾಗಿ ಕೇಳ್ತಾ ಇದ್ದಾರೆ. ಇಲ್ಲಿ ತಮಿಳುನಾಡು ಇದೆ, ನಾಳೆ ಮಹಾರಾಷ್ಟ್ರ ಕೇಳ್ಬೋದು, ಗೋವಾ ಕೇಳ್ಬೋದು, ಆಂಧ್ರಪ್ರದೇಶ ಕೇಳ್ಬೋದು, ತೆಲಂಗಾಣ ಕೇಳ್ಬೋದು, ಕೇರಳ ಕೇಳ್ಬೋದು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟು? ವೆರಿ ಈಸಿ, ಗೊತ್ತಿರುತ್ತೆ. ನೋಡೋಣ ಮುಂದೆ. ವಿಸ್ತೀರ್ಣದ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು? ಕೆಳಗಿನ ಯಾವ ಜಿಲ್ಲೆ ಮಹಾರಾಷ್ಟ್ರದ ಜೊತೆ ಗಡಿ ಹಂಚಿಕೊಳ್ಳುವುದಿಲ್ಲ? ಪ್ರಶ್ನೆಗಳು ಈ ರೀತಿ ಬರ್ತವೆ. ಪ್ರಶ್ನೆಗಳನ್ನು ಹೇಳ್ತಾ ಹೇಳ್ತಾ ಈಗ ನಾವು ಕರ್ನಾಟಕದ ಪರಿಚಯಕ್ಕೆ ಹೋಗೋಣ. ಸರಿ, ಸೊ ಗಮನದಲ್ಲಿರಲಿ, ನಾವು ಓದ್ತಾ ಇರ್ತಕ್ಕಂಥದ್ದು PUC ಅಥವಾ ಅಂದ್ರೇನು ಪ್ರೀ ಯೂನಿವರ್ಸಿಟಿ ಕಾಲೇಜ್ ಅಥವಾ ನಮ್ಮ 12th ಮೇಲೆ ಪಾಸ್ ಆಗಿರ್ತಕ್ಕಂಥವರಿಗೆ ಕೇಳ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸ್ವರೂಪದಲ್ಲಿ ಓದ್ತಾ ಹೋಗ್ತೀವಿ. KS ಓದಬೇಕಾದ್ರೆ ಇದೇ ಅಂಶಗಳನ್ನು ಸ್ವಲ್ಪ ಡೀಪಾಗಿ ಓದ್ಬೇಕಾಗುತ್ತೆ ಅಷ್ಟೇ, ಆದರೂ ಕೂಡ ಎಲ್ಲ ಎಕ್ಸಾಮ್ಗಳಿಗೂ ಅನುಕೂಲ ಆಗ್ತಕ್ಕಂಥ ಒಂದು ರಿವಿಜನ್ ಆಗುತ್ತೆ. ನನಗೂ ಕೂಡ
2021 ಈ ವಿಡಿಯೋ ಮಾಡಿದ್ನ ಅನ್ಸುತ್ತೆ. ಒಂದು 3 ವರ್ಷ ಆಯಿತು. ಸೊ ನನಗೂ ಕೂಡ ಒಂದು ರೀಕ್ಯಾಪ್ ಬೇಕಾಗಿದೆ ಬೇರೆ ಬೇರೆ ವಿಡಿಯೋಗಳಲ್ಲಿ ರೆಫರ್ ಮಾಡೋದಕ್ಕೆ. ಅದಕ್ಕೋಸ್ಕರ ನನಗೂ ಒಂದು ರಿವಿಷನ್ ಆಗುತ್ತೆ, ನಿಮಗೂ ಒಂದು ರಿವಿಷನ್ ಆಗುತ್ತೆ, ಹೊಸಬರಿಗೂ ಒಂದು ಒಳ್ಳೆ ನಾಲೆಜ್ ಅನ್ನು ಕೊಟ್ಟಂಗಾಗುತ್ತೆ. ಬನ್ನಿ ನೋಡ್ತಾ ಹೋಗೋಣ. ಕರ್ನಾಟಕದ ಒಟ್ಟು ಭೌಗೋಳಿಕ ಕ್ಷೇತ್ರ, ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ಕರ್ನಾಟಕ ಅಂತ. ಮೊದಲನೇದಾಗಿ ಕರ್ನಾಟಕ ಎಲ್ಲಿ ಬರುತ್ತೆ ಅಂದರೆ, ಸೊ ಇಲ್ಲಿ ನೋಡ್ಬೋದು ನಮ್ಮ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆಯ ಕರ್ನಾಟಕ, ರೈಟ್. ಸೊ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿವಿಧ ರಾಜ್ಯಗಳು ಸುತ್ತುವರೆದಿದ್ದಾವೆ. ಒಂದು ಕಡೆ ಅರಬ್ಬಿ ಸಮುದ್ರವೂ ಕೂಡ ಇದೆ ಕರ್ನಾಟಕದ ಪಶ್ಚಿಮ ಭಾಗಕ್ಕೆ, ಸರಿ. ಹಾಗಾದರೆ ಕರ್ನಾಟಕದ ಒಟ್ಟು ಭೌಗೋಳಿಕ ಕ್ಷೇತ್ರ ಎಷ್ಟು ಅಂತ ಚದರ ಕಿಲೋಮೀಟರಲ್ಲಿ ಕೇಳ್ತಾರೆ. ಸ್ಕ್ವಯರ್ ಕಿಲೋಮೀಟರಲ್ಲಿ 191,791 ಚದರ ಕಿಲೋಮೀಟರ್. ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ಕರಿತೀವಿ ಈ ನಂಬರ್ ಇಂಪಾರ್ಟೆಂಟು. 191,791 ಚದರ ಕಿಲೋಮೀಟರ್ ನಮ್ಮ ಕರ್ನಾಟಕದ ಒಟ್ಟು ಭೌಗೋಳಿಕ ಕ್ಷೇತ್ರ ಇದೆ. ಅದರಲ್ಲಿ 31 ಜಿಲ್ಲೆಗಳು ಕೂಡ ಸೇರಿದವೆ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ 5.84% ನಮ್ಮ ಕರ್ನಾಟಕದ ವಿಸ್ತೀರ್ಣವಿದೆ. ಅಂದರೆ ಇಡೀ ಭಾರತದ ಭೂಗೋಳ ಒಟ್ಟು ಜಿಯೋಗ್ರಫಿಕಲ್ ಏರಿಯಾ ತೆಗೆದುಕೊಂಡಾಗ ಕರ್ನಾಟಕದ ಎಷ್ಟು ಅಂದರೆ 5.84%. ಸೊ ನಂಬರ್ ಅಗೇನ್ ವೆರಿ ಇಂಪಾರ್ಟೆಂಟ್. ಮತ್ತು ವಿಸ್ತೀರ್ಣವನ್ನು ತೆಗೆದುಕೊಂಡಾಗ 6ನೇ ಅತಿ ದೊಡ್ಡ ರಾಜ್ಯವಾಗುತ್ತೆ. ಹಿಂದೆ 7 ಇತ್ತು, ಈಗ 6ನೇ ಅತಿ ದೊಡ್ಡ ರಾಜ್ಯ. ಯಾಕೆ 7 ಇತ್ತು ಅಂದರೆ ನೋಡಿ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳು ಒಂದೇ ರಾಜ್ಯವಾಗಿತ್ತು, ಅವಿಭಜಿತ ಆಂಧ್ರ ಪ್ರದೇಶ ಅಂತ ಕರಿತೀವಿ. ಆದರೆ 2014 ತೆಲಂಗಾಣವು ಆಂಧ್ರ ಪ್ರದೇಶದಿಂದ ವಿಭಜನೆಗೊಂಡಾಗ ಕರ್ನಾಟಕವು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡೂ ರಾಜ್ಯಗಳು ಒಟ್ಟಿಗೆ ಇದ್ದಾಗ 7ನೇ ಸ್ಥಾನ, ಅವೆರಡು ಡಿವೈಡ್ ಆದಾಗ ಇಡೀ ಭಾರತದಲ್ಲಿ 6ನೇ ಅತಿ ದೊಡ್ಡ ರಾಜ್ಯವಾಯಿತು. ಮೊದಲನೇ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ, 2ನೇದು ಮಧ್ಯಪ್ರದೇಶ, 3ನೇದು ಮಹಾರಾಷ್ಟ್ರ, 4 ಉತ್ತರ ಪ್ರದೇಶ, 5 ಗುಜರಾತ್, 6ನೇದು ಕರ್ನಾಟಕವಾಗುತ್ತೆ. ಗಮನಿಸಬೇಕು ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ನೋಡಿ. ಅದಕ್ಕೋಸ್ಕರ ಅಲ್ಲೊಂದು ಪಾಯಿಂಟ್ ಹೇಳ್ತಾ ಹೋಗ್ತಾರೆ, ಏನಂತ ಹೇಳ್ತಾ ಇದ್ದಾರೆ, ಕರ್ನಾಟಕದ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು ಅಂತ ನಿಮಗೆ ಗ್ರಾಮ ಆಡಳಿತಾಧಿಕಾರಿ ಪೇಪರ್ 1 ಹೇಳ್ತಾ ಹೋಗ್ತಾರೆ. ಅದೇ ಪಾಯಿಂಟ್ ಮೇಲೆ ಫೋಕಸ್ ಮಾಡ್ತಾ ನಾನು ಪಾಠವನ್ನು ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಹೋಗ್ಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಒಂದು ಸಲ ಕೇಳಿದ್ರೆ ಹಾಗೆ ಅಚ್ಚೊತ್ತಿದಂತಿರ್ಬೇಕು, ಒಂದು ಸಲ ನೋಡಿದ್ರೆ ಹಾಗೆ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು ಅಲ್ವಾ. ಅದಕ್ಕೋಸ್ಕರ ಒಂದಷ್ಟು ಇಮೇಜ್ಗಳು, ಒಂದಷ್ಟು ಮಾಹಿತಿಗಳು, ಒಂದಷ್ಟು ನಂಬರ್ಸ್, ಒಂದಷ್ಟು ಫ್ಯಾಕ್ಟ್ಸ್ ಜೊತೆ ಬರೋದೆ ನಾನು. ಓಕೆ, ಸೊ ಒಟ್ಟಾರೆಯಾಗಿ ಕರ್ನಾಟಕದ ಭೌಗೋಳಿಕ ಕ್ಷೇತ್ರ ಅಂತ ಬಂದಾಗ 191,791 ಚದರ ಕಿಲೋಮೀಟರ್ ಇದ್ದು ಇಡೀ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ 5.84% ವಿಸ್ತೀರ್ಣವನ್ನು ನಮ್ಮ ಕರ್ನಾಟಕ ಹೊಂದಿದೆ. ಮತ್ತು ವಿಸ್ತೀರ್ಣವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಇಡೀ ದೇಶದಲ್ಲಿ ಕರ್ನಾಟಕವು 6ನೇ ಅತಿದೊಡ್ಡ ರಾಜ್ಯವಾಗುತ್ತೆ. 1 ರಾಜಸ್ಥಾನ, 2 ಮಧ್ಯಪ್ರದೇಶ, 3 ಮಹಾರಾಷ್ಟ್ರ, 4 ಉತ್ತರ ಪ್ರದೇಶ, 5 ಗುಜರಾತ್, 6 ಕರ್ನಾಟಕ. ರಿವೈಸ್ ಆದಂಗೆ ಆಗುತ್ತೆ, ಟೈಮ್ ಎಲ್ಲೋ ಓಡೋಗಲ್ಲ ಅಲ್ವಾ, ಎಲ್ಲೋ ವೇಸ್ಟ್ ಮಾಡ್ತಾ ಇರ್ತೀವಿ. ಓಕೆ, ಹಾಗಾದರೆ ಇನ್ನು ಜನಸಂಖ್ಯೆಗೆ ಬರೋಣ. ಕರ್ನಾಟಕದ ಒಟ್ಟು ಜನಸಂಖ್ಯೆ 2011 ಜನಗಣತಿ ಪ್ರಕಾರ ಎಷ್ಟಿದೆ? 6,10,95,297 ಜನಗಣತಿ 2011 ಪ್ರಕಾರ. ಅದಾಗಿ ಈಗ ಆಲ್ರೆಡಿ ಇವತ್ತು 2024 ಫೆಬ್ರವರಿ 25, ಸೊ ಇಲ್ಲಿಂದಲೇ ಸುಮಾರು 13 ವರ್ಷಗಳು ಆಗಿದ್ದಾವೆ ಆಲ್ರೆಡಿ. ಬಟ್ ಇನ್ನು ಜನಗಣತಿ ಆಗಿಲ್ಲ, ಅದು ಬಂದಾಗ ನೋಡೋಣ. ಈಗ ಸದ್ಯ ಇನ್ನು ಪ್ರಶ್ನೆಗಳನ್ನಂತೂ ಕೇಳ್ತಾ ಇದ್ದಾರೆ. ಹಾಗಾದರೆ 2011 ಜನಗಣತಿ ಪ್ರಕಾರ 9ನೇ ಅತಿ ದೊಡ್ಡ ರಾಜ್ಯವಾಗಿತ್ತು ಗಮನಿಸಬೇಕು. ಆದರೆ 2011 ಮುಗಿದು 2014 ಬಂದಾಗ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಬೇರೆ ರಾಜ್ಯವಾಗಿದ್ದಕ್ಕೆ ಕರ್ನಾಟಕವು ಇತ್ತೀಚಿನ ಈಗಿನ ಪ್ರಕಾರ 8ನೇ ಅತಿ ದೊಡ್ಡ ರಾಜ್ಯ ಜನಸಂಖ್ಯೆಯಲ್ಲಿ ಅಲ್ವಾ. ಸೊ ಆಬ್ವಿಯಸ್ಲಿ ಆಂಧ್ರ ಪ್ರದೇಶ ಜನಸಂಖ್ಯೆ ಕಡಿಮೆ ಆಯಿತು, ತೆಲಂಗಾಣ ಜನಸಂಖ್ಯೆ ಕಡಿಮೆ ಆಯಿತು, ಕರ್ನಾಟಕ ಜನಸಂಖ್ಯೆ ನಂಬರಲ್ಲಿ ಹೆಚ್ಚಿಗೆ ಹೋಯಿತು. ಓಕೆ, ಹೀಗೆ ಸೊ ಕೇಳಬಹುದು ಈಗ ಪ್ರಸ್ತುತ 8ನೇ ಅತಿ ದೊಡ್ಡ ರಾಜ್ಯ ಜನಸಂಖ್ಯೆಯಲ್ಲಿ. 2011 ಜನಗಣತಿ ಅಂತ ಬಂದಾಗ 9ನೇ ಅತಿ ದೊಡ್ಡದು, ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಈಗ ಭಾರತದ ಜನಸಂಖ್ಯೆ ಜೊತೆ ಕರ್ನಾಟಕದ ರಾಜ್ಯದ ತುಲನೆಯನ್ನ
ಮಾಡಿದಾಗ ಅದು ಭೂಪ್ರದೇಶವಾಗಿರ್ಬೋದು ಜನಸಂಖ್ಯೆ ಆಗಿರ್ಬೋದು. ಓಕೆ ಸರಿ, ಈ ನಂಬರ್ಸ್ ವೆರಿ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ತಾ ಹೋಗೋಣ. ಸರಿ, ಈಗ ಮೊದಲನೇದು ಭೂಪ್ರದೇಶವನ್ನು ತೆಗೆದುಕೊಳ್ಳೋಣ. ಕರ್ನಾಟಕದ ಭೂಪ್ರದೇಶದ ವಿಸ್ತೀರ್ಣ 191,791 ಚದರ ಕಿಲೋಮೀಟರ್ ಅಂದ್ವಿ. ಆರನೇ ಅತಿ ದೊಡ್ಡ ರಾಜ್ಯ, 5.84%. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ, ಮತ್ತು ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ. ಸೊ ಬೆಳಗಾವಿ ಅತಿ ದೊಡ್ಡದು, ಬೆಂಗಳೂರು ನಗರ ಅತಿ ಚಿಕ್ಕದು. ಇನ್ನು ಜನಸಂಖ್ಯೆಗೆ ಬರೋಣ. ಸೊ ಇಡೀ ಭಾರತದಲ್ಲಿ ಕರ್ನಾಟಕವು 8ನೇ ಅತಿ ದೊಡ್ಡ ರಾಜ್ಯವಾಗಿತ್ತು. 2011 ಜನಗಣತಿ ಪ್ರಕಾರ 9ನೇ ಅತಿ ದೊಡ್ಡ ರಾಜ್ಯವಾಗಿತ್ತು. ಗೊತ್ತಿದೆ ನಮ್ಗೆ ಈಗ ಆಲ್ರೆಡಿ. ಮತ್ತು 610,95,797 ಜನಸಂಖ್ಯೆ ಇತ್ತು, ಮತ್ತು ಒಟ್ಟಾರೆಯಾಗಿ 9ನೇ ನಂಬರಲ್ಲಿತ್ತು. ಸೊ ಆಂಧ್ರಪ್ರದೇಶದ ವಿಭಜನೆಯಿಂದ 8ನೇ ಸ್ಥಾನಕ್ಕೆ ಬಂತು, ಮತ್ತು ಇಡೀ ಭಾರತದ ಒಟ್ಟು ಜನಸಂಖ್ಯೆಯ 5.05% ನಮ್ಮ ಕರ್ನಾಟಕದ ಜನಸಂಖ್ಯೆ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಬೆಂಗಳೂರು ನಗರ, ಮತ್ತು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಕೊಡಗು ಜಿಲ್ಲೆ. ಸೊ ಇವೆರಡು ಲೈನು ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂದಿನ ಪರೀಕ್ಷೆಗೆ, ಅದರಲ್ಲೂ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗೆ ನೋಟ್ ಮಾಡ್ಕೊಳ್ತಾ ಹೋಗಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಈಗ ನೆಕ್ಸ್ಟ್ ಸ್ಲೈಡ್ ಬಾರ್ಡ್ ನೋಡಿದ್ವಿ ಈಗ ಆಲ್ರೆಡಿ. ರಾಜಸ್ಥಾನ ವಿಸ್ತೀರ್ಣದಲ್ಲಿ 1, ಮಧ್ಯಪ್ರದೇಶ 2, ಮಹಾರಾಷ್ಟ್ರ 3, ಉತ್ತರ ಪ್ರದೇಶ 4, ಗುಜರಾತ್ 5, ಕರ್ನಾಟಕ 6, 7 ಆಂಧ್ರಪ್ರದೇಶ ಬರುತ್ತೆ. ಓಕೆ, ಒಡಿಸ್ಸಾ 8, ಛತ್ತೀಸ್ಗಢ 9, ತಮಿಳ್ನಾಡು 10, ಹೀಗೆ ಬೇರೆ ಬೇರೆ ರಾಜ್ಯಗಳಿದ್ದಾವೆ. ಈಗ ಜನಸಂಖ್ಯೆ ಅಂತ ಬಂದಾಗ ಉತ್ತರ ಪ್ರದೇಶವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯವಾಗಿತ್ತು. ಇಡೀ ದೇಶದ ಜನಸಂಖ್ಯೆ 16.51% ಅಷ್ಟು ಉತ್ತರ ಪ್ರದೇಶದಲ್ಲೇ ಇದ್ದಾರೆ. ಎರಡನೇದು ಮಹಾರಾಷ್ಟ್ರ. ನೋಡಿ, ಉತ್ತರ ಪ್ರದೇಶವು ಆಕ್ಚುಲಿ 4ನೇ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ, ಬಟ್ ಜನಸಂಖ್ಯೆಯಲ್ಲಿ ಮೊದಲನೇ ಅತಿ ದೊಡ್ಡದು. ಮಹಾರಾಷ್ಟ್ರ 3ನೇ ಅತಿ ದೊಡ್ಡದು ವಿಸ್ತೀರ್ಣದಲ್ಲಿ, ಜನಸಂಖ್ಯೆಯಲ್ಲಿ 2ನೇದು. ಹಾಗಾದ್ರೆ ರಾಜಸ್ಥಾನ ಜನಸಂಖ್ಯೆ ಇದು ವಿಸ್ತೀರ್ಣದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೂ ಕೂಡ ಜನಸಂಖ್ಯೆಯಲ್ಲಿ ಬಹಳ ಕಡಿಮೆ ಇದೆ. ನೋಡಿ, 8ನೇ ಸ್ಥಾನದಲ್ಲಿದೆ. ಹೀಗೆ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ 1, ಮಹಾರಾಷ್ಟ್ರ 2ನೇ ಸ್ಥಾನ, ಬಿಹಾರ 3ನೇ ಸ್ಥಾನ, ವೆಸ್ಟ್ ಬೆಂಗಾಲ್ 4ನೇ ಸ್ಥಾನ, ಆಂಧ್ರಪ್ರದೇಶ 5ನೇ ಸ್ಥಾನ ಇತ್ತು. ಆದರೆ 2011 ಮುಗಿದು ಹಾಗೆ 2012-13-14 ಬಂದಾಗ ಆಂಧ್ರಪ್ರದೇಶ ತೆಲಂಗಾಣ ಎರಡು ರಾಜ್ಯವಾದಾಗ ಅದು ಹಿಂದಕ್ಕೋಯ್ತು ಅಲ್ವಾ. ಮಧ್ಯಪ್ರದೇಶ ಮೇಲ್ ಬಂತು, ತಮಿಳ್ನಾಡು ಇನ್ನೊಂದು ಸ್ವಲ್ಪ ಮೇಲೆ, ರಾಜಸ್ಥಾನ ಇನ್ನೊಂದು ಸ್ಥಾನ ಮೇಲೆ, ನಮ್ಮ ಕರ್ನಾಟಕ 8ನೇ ಸ್ಥಾನಕ್ಕೆ ಬಂತು. ಹೀಗೆ ಅರ್ಥ ಮಾಡ್ಕೋಬೇಕು, ಇದೆಲ್ಲ ಇಂಪಾರ್ಟೆಂಟ್. ಒಟ್ಟಾರೆಯಾಗಿ ನಮ್ಮ ಭಾರತದ ಜನಸಂಖ್ಯೆ 121,569,573 ಇತ್ತು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಇದನ್ನು ಕೂಡ ನಾನು ಪಾಪ್ಯುಲೇಷನ್ ಡೇಟಾದಿಂದನೇ ತೆಗೆದುಕೊಂಡ್ರೆ, ಅದು ಸೆನ್ಸಸ್ ಡೇಟಾದಿಂದ, ಸುಮ್ಮನೆ ಎಲ್ಲಿಂದಾನೇ ತೆಗೆದುಕೊಂಡು ಬಂದಿರೋದಲ್ಲ. ಸೊ ಇದರಲ್ಲಿ ಕರ್ನಾಟಕದ್ದು 5.5% ಇದೆ. ಅಂದರೆ 610,95,297. ಅದಾದಮೇಲೆ ಸಾಕಷ್ಟು ಜನಸಂಖ್ಯೆ ಏರಿದೆ, ಅದರ ಅಂಕಿಅಂಶಗಳು ಬರೋದು ಬಾಕಿ ಇದೆ. ಇನ್ನು ಕರ್ನಾಟಕದ ವಿವಿಧ ಜಿಲ್ಲೆಗಳನ್ನು ತೆಗೆದುಕೊಂಡಾಗ, ಸೊ ನಮ್ಮ ಇಡೀ ಕರ್ನಾಟಕದ ಜನಸಂಖ್ಯೆಯ 15.75% ಜನಸಂಖ್ಯೆ ಇರತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ. ಸೊ ಬೆಂಗಳೂರು ನಗರ 15.75. ನೆಕ್ಸ್ಟ್ ಬೆಳಗಾವಿ 2ನೇ ಸ್ಥಾನ, 3ನೇ ಸ್ಥಾನ ಮೈಸೂರು, 4 ತುಮಕೂರು, 5 ಗುಲ್ಬರ್ಗ, 6 ಬಳ್ಳಾರಿ, 7 ಬಿಜಾಪುರ, 8 ದಕ್ಷಿಣ ಕನ್ನಡ, 9 ದಾವಣಗೆರೆ, 10 ರಾಯಚೂರು. ಹೀಗೆ ಕೆಲವೊಂದು ಜಿಲ್ಲೆಗಳನ್ನು ಕೊಟ್ಟು ಈ ಜಿಲ್ಲೆಗಳ ಜನಸಂಖ್ಯೆ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಡ್ತಾರೆ. ಮತ್ತೆ 4-5 ಟಾಪ್ ಅಲ್ಲಿ ಇದಾವಲ್ಲ ಅವು ಕೊಡಲ್ಲ, ಮಿಡ್ಲಲ್ಲಿ ಎಲ್ಲೆಲ್ಲೋ ಕೊಡೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ವಿಲೇಜ್ ಅಕೌಂಟೆಂಟ್ ಲೆವೆಲ್ಗೆ ಅಷ್ಟೊಂದು ಡೀಪ್ ಆಗಿ ಕೊಡಲ್ಲ ಅನ್ನೋದು ನನ್ನ ಭಾವನೆ. ಅಟ್ಲೀಸ್ಟ್ ಟಾಪ್ ಯಾರು, ಸೆಕೆಂಡ್ ಯಾರು, 3 ಯಾರು, 4 ಯಾರು ತಿಳ್ಕೊಂಡಿರಿ. ಅತಿ ಕಡಿಮೆ ಕೊಡಗು ಜಿಲ್ಲೆಯು ಕರ್ನಾಟಕದ ಇಡೀ ಜನಸಂಖ್ಯೆ ಕೇವಲ 0.91% ಅಷ್ಟು ಮಾತ್ರ ಕೊಡಗು ಜಿಲ್ಲೆಯಲ್ಲಿ ಜನಸಂಖ್ಯೆ ಇದೆ. ಮತ್ತು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆಯೂ ಕೂಡ ಕೊಡಗು, ಅತಿ ಹೆಚ್ಚು ಬೆಂಗಳೂರು ನಗರ. ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ಅದರ ಮತ್ತೊಂದು ಸ್ಕ್ರೀನ್ಶಾಟ್ ಅನ್ನು ಕೂಡ ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಸೆನ್ಸಸ್ ಮೇಲೇ ಸಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಪುರುಸೊತ್ತಿದ್ದವರು ನಿಧಾನವಾಗಿ ಹೋಗಿ ಸರ್ಚ್ ಮಾಡಿ ನೋಡಿ. ನೆಕ್ಸ್ಟ್ ಹೋಗೋಣ, ಕರ್ನಾಟಕದ ಭೌಗೋಳಿಕ ಸ್ಥಳ ಹೇಗಿದೆ. ಸೊ ಇದು ಕರ್ನಾಟಕ ಅಂತ ಹೇಳ್ತಾ ಇದ್ವಿ ಅಲ್ವಾ, ನಮ್ಮ ಹೆಮ್ಮೆಯ ಕರ್ನಾಟಕವು. ಸೊ ಈಗ ಕರ್ನಾಟಕ, ಓಕೆ,
ಕರ್ನಾಟಕ ರಾಜ್ಯವು ದಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿದ್ದು ಹೆಚ್ಚಿನ ಭಾಗ ಮೈಸೂರು ಪ್ರಸ್ಥಭೂಮಿಯ ಅಂಗವಾಗಿದೆ. ಎಲ್ಲಿದೆ ದಕ್ಷನ್ ಡೆಕ್ಕನ್ ಪ್ಲೆಟು ಅಂತ ಕರಿತೀವಿ, ಇದು ಡೆಕ್ಕನ್ ಪ್ಲೆಟು ಅಲ್ವಾ. ಈ ಡೆಕ್ಕನ್ ಪ್ಲೆಟುವಿನ ದಕ್ಷಿಣ ಭಾಗದಲ್ಲಿ ನಮ್ಮ ಕರ್ನಾಟಕ ಬರುತ್ತೆ. ಓಕೆ, ಮತ್ತೆ ಡೆಕ್ಕನ್ ಪ್ಲೆಟುದಲ್ಲಿ ಗಮನಿಸ್ತಾ ಹೋದಾಗ ಮಹಾರಾಷ್ಟ್ರ ಪ್ಲೆಟು, ಮಹಾರಾಷ್ಟ್ರ ಪ್ರಸ್ಥಭೂಮಿ ಮತ್ತು ಮೈಸೂರು ಪ್ರಸ್ಥಭೂಮಿ ಅಂತ ಎರಡಿದೆ. ಸೊ ಮಿಡ್ಲಲ್ಲಿ ತುಂಗಭದ್ರಾ ನದಿಯು ಕರ್ನಾಟಕವನ್ನ ಆಲ್ಮೋಸ್ಟ್ ಉತ್ತರ ಮತ್ತು ದಕ್ಷಿಣವಾಗಿ ಬೇರ್ಪಡಿಸುತ್ತೆ. ಸೊ ತುಂಗಭದ್ರಾ ನದಿಯ ಮೇಲ್ಭಾಗದಲ್ಲಿ ಕಪ್ಪು ಮಣ್ಣಿನಿಂದ ಕೂಡಿದ್ದು ಅದು ಮಹಾರಾಷ್ಟ್ರ ಪ್ರಸ್ಥಭೂಮಿಗೆ ಬರುತ್ತೆ. ಅದೇ ರೀತಿಯಾಗಿ ತುಂಗಭದ್ರಾ ನದಿಯ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ದಕ್ಷಿಣದ ಜಿಲ್ಲೆಗಳು ಸೊ ನಮ್ಮ ರಾಜ್ಯದ ಮೈಸೂರು ಪ್ರಸ್ಥಭೂಮಿಗೆ ಸೇರ್ಕೊಂಡಿದೆ. ಒಟ್ಟಾರೆಯಾಗಿ ದಕ್ಕನ್ ಪ್ರಸ್ಥಭೂಮಿ ಅಥವಾ ಡೆಕ್ಕನ್ ಪ್ಲೆಟುವುದಲ್ಲಿ ಕರ್ನಾಟಕ ಬರುತ್ತೆ. ರಾಜ್ಯದ ಉತ್ತರ ಭಾಗವು ಮಹಾರಾಷ್ಟ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ. ಅಂದರೆ ನಮ್ಮ ರಾಯಚೂರು, ವಿವಿಧ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು, ಉತ್ತರ ಕರ್ನಾಟಕ ಜಿಲ್ಲೆಗಳು ಕೂಡ ಸೊ ಕಪ್ಪು ಮಣ್ಣಿನ ಪ್ರದೇಶವಾಗಿರ್ತಕ್ಕಂಥ ಮಹಾರಾಷ್ಟ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿದ್ದಾವೆ. ಇನ್ನು ಕರ್ನಾಟಕವು ಒಟ್ಟು ಎಷ್ಟು ರಾಜ್ಯಗಳೊಡನೆ ಗಡಿರೇಖೆಯನ್ನು ಹಂಚಿಕೊಂಡಿದೆ ಅಂದರೆ 6 ರಾಜ್ಯಗಳೊಡನೆ ಗಡಿರೇಖೆಯನ್ನು ಕರ್ನಾಟಕ ರಾಜ್ಯ ಹಂಚಿಕೊಂಡಿದೆ. ಮೊದಲನೇದಾಗಿ ಉತ್ತರಕ್ಕೆ ಬಂದಾಗ ಮಹಾರಾಷ್ಟ್ರ, ಮತ್ತು ಹೀಗೆ ಈಶಾನ್ಯಕ್ಕೆ ಬಂದಾಗ ತೆಲಂಗಾಣ, ಮತ್ತು ಪೂರ್ವಕ್ಕೆ ಬಂದಾಗ ಆಂಧ್ರಪ್ರದೇಶ, ಆಗ್ನೇಯಕ್ಕೆ ಬಂದಾಗ ತಮಿಳುನಾಡು ಮತ್ತು ದಕ್ಷಿಣದಲ್ಲೂ ಕೂಡ ತಮಿಳುನಾಡು, ಮತ್ತು ನೈಋತ್ಯದಲ್ಲಿ ಕೇರಳ, ಹಾಗೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಮತ್ತು ವಾಯುವ್ಯದಲ್ಲಿ ಗೋವಾ ರಾಜ್ಯಗಳನ್ನು ತನ್ನ ಗಡಿಭಾಗದಲ್ಲಿ ಕರ್ನಾಟಕ ಹಂಚಿಕೊಂಡಿದೆ. ಓಕೆ, ಸೊ ಇಂಗ್ಲೀಷಲ್ಲಿ ಬೇಕು ಅಂದರೆ ಸೊ ನಾರ್ತಲ್ಲಿ ಮಹಾರಾಷ್ಟ್ರ, ನಾರ್ತ್ ಈಸ್ಟ್, ಅಂದ್ರೇನು ಇಲ್ಲಿ ಸೊ ನಮ್ಮ ರಾಯಚೂರು, ಬೀದರ್, ಯಾದಗಿರಿ ಈ ಭಾಗದಲ್ಲಿ ತೆಲಂಗಾಣವನ್ನು, ಮತ್ತು ಪೂರ್ವದಲ್ಲಿ ಈಸ್ಟಲ್ಲಿ ಆಂಧ್ರಪ್ರದೇಶ, ಹಾಗೆ ಸೌತ್ ಈಸ್ಟ್, ಅಂದರೆ ಸೌತ್ ಮತ್ತು ಈಸ್ಟ್ಗಳ ಮಧ್ಯೆ ಇರತಕ್ಕಂಥದ್ದು ನಾವು ಸೌತ್ ಈಸ್ಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಆಗ್ನೇಯ ಅಂತ ಕರಿತೀವಿ, ತಮಿಳ್ನಾಡಿದೆ. ಅದೇ ರೀತಿಯಾಗಿ ಸೌತಲ್ಲಿ, ದಕ್ಷಿಣದಲ್ಲಿ ತಮಿಳ್ನಾಡು, ಮತ್ತು ಸೌತ್ ವೆಸ್ಟಲ್ಲಿ, ವೆಸ್ಟ್ ಮತ್ತು ಸೌತ್ಗಳ ಮಧ್ಯೆ ಇರ್ತಕ್ಕಂಥದ್ದೇ ನೈಋತ್ಯ ಭಾಗ, ಕೇರಳ ಇದೆ. ಅದೇ ರೀತಿಯಾಗಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನು, ಮತ್ತು ನಾರ್ತ್ ವೆಸ್ಟ್, ಮತ್ತು ವೆಸ್ಟ್ಗಳ ಮಧ್ಯೆ ಇರ್ತಕ್ಕಂಥ ಪ್ರದೇಶವನ್ನು ಸೊ ಗೋವಾ ಇದೆ, ವಾಯುವ್ಯ ಅಂತ ಕರಿತೀವಿ. ಹೀಗೆ 6 ರಾಜ್ಯಗಳು ಯಾವ ಯಾವ ಭಾಗದಲ್ಲಿ ಯಾವ್ಯಾವ ರಾಜ್ಯಗಳು, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಪಾಯಿಂಟ್. ಸೊ ಹೀಗೆ ತಿಳ್ಕೊಳ್ತಾ ಮುಂದೆ ಹೋಗೋಣ. ಕರ್ನಾಟಕದ ಪದದ ಅರ್ಥವನ್ನು ನೋಡೋದಾದ್ರೆ ಕರ್ನಾಟಕ ಎಂದರೆ ಕಪ್ಪು ಮಣ್ಣಿನ ನಾಡು ಅಥವಾ ಕರುನಾಡು ಎಂದರ್ಥ. ತಮಿಳಿನ ಪುರಾತನ ಸಾಹಿತ್ಯ ಕೃತಿಗಳಾಗಿರ್ತಕ್ಕಂಥ ಶಿಲಪ್ಪಾಧಿಕಾರ ಮತ್ತು ತೋಲ್ಕಪ್ಪಿಯಂಗಳಲ್ಲಿ ಕರುನಾಟ್ ಎಂಬ ಪದದ ಉಲ್ಲೇಖವನ್ನು ಕೂಡ ಕಾಣಬಹುದು. 9ನೇ ಶತಮಾನದ ಶ್ರೀ ವಿಜಯನ ಕೃತಿ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರೆಗಿನ ನಾಡು ನಮ್ಮ ಕನ್ನಡ ನಾಡು ಅಂತ ಬರೆದಿದ್ದಾನೆ. ಸೊ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1956 ರಾಜ್ಯಗಳ ಮರುವಿಂಗಡಣಾ ಕಾಯ್ದೆ ಪ್ರಕಾರ ಭಾಷಾವಾರು ವಿಭಜನೆಯಾದಾಗ ಮೈಸೂರು ರಾಜ್ಯ ಉದಯವಾಗುತ್ತೆ. ಓಕೆ, ನಂತರ ಡಿ ದೇವರಾಜ ಅರಸುರು ಅವರು ಮುಖ್ಯಮಂತ್ರಿಯಾಗಿದ್ದಾಗ 1973 ಕರ್ನಾಟಕ ಎಂದು ಮರುನಾಮಕರಣವಾಗುತ್ತೆ. ಅದಕ್ಕೋಸ್ಕರ 50 ವರ್ಷಗಳ ಸಂಭ್ರಮವನ್ನು ಕೂಡ ಈಗ ಆಲ್ರೆಡಿ ಆಚರಣೆ ಮಾಡಿದ್ವಿ. ಕರ್ನಾಟಕ ಎಂದು ಮರುನಾಮಕರಣವಾಗಿರ್ತಕ್ಕಂಥ ಸಂಭ್ರಮ, ಕರುನಾಡ ಸಂಭ್ರಮವಾಗಿತ್ತು. ಅದೇ ರೀತಿಯಾಗಿ ಕರ್ನಾಟಕ ಏಕೀಕರಣ ಚಳವಳಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲಿತಾ ಹೋಗ್ತಾರೆ. ಮೈಸೂರು, ಬಾಂಬೆ ಪ್ರೆಸಿಡೆನ್ಸಿ ಮತ್ತು ನಿಜಾಮನ ಹೈದರಾಬಾದ್ಗಳಿಂದ ಕನ್ನಡ ಮಾತನಾಡುವ ಜನರಿಗೆ ಪ್ರತ್ಯೇಕ ರಾಜ್ಯ ರಚನೆಗೆ ಕನ್ನಡ ಕುಲಪುರೋಹಿತರೆಂದೇ ಖ್ಯಾತರಾದ ಆಲೂರು ವೆಂಕಟರಾಯರ ಕೊಡುಗೆಯನ್ನು ನೆನಪಿಸಲೇಬೇಕು. 1890 ಸ್ಥಾಪಿತವಾದ ವಿದ್ಯಾವರ್ಧಕ ಸಂಘ ಧಾರವಾಡ, 1915 ಆರಂಭಗೊಂಡ ಕನ್ನಡ ಸಾಹಿತ್ಯ ಪರಿಷತ್ತು ಕಸಾಪ, 1916 ಸ್ಥಾಪಿತಗೊಂಡ ಕರ್ನಾಟಕ ಸಭಾಗಳು ಇದರ ಮುಂದಾಳತ್ವವನ್ನು ವಹಿಸಿದವು. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ವೆರಿ ವೆರಿ ಇಂಪಾರ್ಟೆಂಟು. 1924 ಎಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತು ಅಂದರೆ ಬೆಳಗಾವಿಯಲ್ಲಿ, ಮತ್ತು ಅದರ ಮುಂದಾಳತ್ವವನ್ನು ಅಧ್ಯಕ್ಷತೆಯನ್ನು ಸ್ವತಃ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು. ಮಹಾತ್ಮ ಗಾಂಧೀಜಿಯವರು ACC ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಏಕೈಕ ನಿದರ್ಶನ ನಮ್ಮ 1924 ಕಾಂಗ್ರೆಸ್ ಅಧಿವೇಶನ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇದು ಮತ್ತೊಂದಕ್ಕೆ ಫೇಮಸ್ ಆಗಿದೆ, ಕಾರಣ ಉಯಿಲುಗೋಳ ನಾರಾಯಣ ರಾವ್ ಅವರು ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ರಚಿಸಿದ್ರು, ಹಾಡಿದ್ರು ಕೂಡ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಆಂಧ್ರದ ಹೋರಾಟಗಾರ ಪೊಟ್ಟಿ ಶ್ರೀರಾಮುಲು ಅವರ ಆಮರಣ ಅಂತ ಉಪವಾಸದ ಫಲವಾಗಿ 1953 ಭಾರತದ ಮೊದಲ ಭಾಷಾವಾರು ರಾಜ್ಯವಾಗಿ ಆಂಧ್ರಪ್ರದೇಶ ರಚನೆಯಾಗುತ್ತೆ. ಆ ಮೂಲಕ ವಿವಿಧ ಭಾಷಾವಾರು ರಾಜ್ಯಗಳ ರಚನೆಗೂ ಕೂಡ ನಾಂದಿ ಆಡ್ತಾರೆ.
ಅದಾದ ನಂತರ ಧಾರ್ ಕಮಿಷನ್ ಬರುತ್ತೆ, ಧರ್ ಕಮಿಷನ್ ಅಥವಾ ಧಾರ್ ಕಮಿಷನ್ ಅಂತ ಕರಿತೀವಿ ಆಯೋಗ. ಅದಾದ ನಂತರ ಜೆ ವಿ ಪಿ ಕಮಿಷನ್ ಬರುತ್ತೆ. ಅದಾದ್ಮೇಲೆ ಕೊನೆಗೆ ಫಜಲ್ ಅಲಿ ಅವರ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಭಾಷಾವಾರು ಪ್ರಾಂತ್ಯಗಳ ಅಥವಾ ಭಾಷಾವಾರು ರಾಜ್ಯಗಳ ರಚನೆಗೆ ಅವಕಾಶವು ಕೂಡ ದೊರೆಯುತ್ತೆ. ಆ ಮೂಲಕ 1956 ರಾಜ್ಯಗಳ ಮರುವಿಂಗಡಣಾ ಕಾಯ್ದೆ ಪ್ರಕಾರ ಭಾಷಾವಾರು ವಿಭಜನೆಯಾಗಿ ಮೈಸೂರು ರಾಜ್ಯ ಉದಯವಾಗುತ್ತೆ. ಅಲ್ಲಿವರೆಗೂ ನಮ್ಮ ಕನ್ನಡ ಮಾತನಾಡ್ತಕ್ಕಂಥ ವಿವಿಧ ಭಾಗಗಳು ಮದ್ರಾಸ್ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿ, ಹೈದರಾಬಾದ್ ನಿಜಾಮ ಹೀಗೆ ಹರಿದು ಹಂಚು ಹೋಗಿದ್ವು, ಗಮನಿಸಬೇಕು. ಓಕೆ, ಹಾಗಾದ್ರೆ 1881 ಮೈಸೂರು ಸಂಸ್ಥಾನ ಹೊಂದಿದ್ದ 7 ಜಿಲ್ಲೆಗಳು ಯಾವ್ಯಾವ ಅಂದ್ರೆ 1 ಮೈಸೂರು, 2 ಬೆಂಗಳೂರು, 3 ಕೋಲಾರ, 4 ಕಡೂರು, 5 ತುಮಕೂರು, 6 ಚಿತ್ರದುರ್ಗ, 7 ಶಿವಮೊಗ್ಗಗಳಿದ್ವು. ಅದಾದ ನಂತರ 1886 ಹಾಸನ ಜಿಲ್ಲೆಯನ್ನಾಗಿ ಮತ್ತು ಮಂಡ್ಯ ಜಿಲ್ಲೆಯನ್ನು 1939 ಸ್ಥಾಪಿಸಲಾಗುತ್ತೆ. ಅದಾದ ನಂತರ ನಾವು ರಾಜ್ಯಗಳ ಮರುವಿಂಗಡಣಾ ಕಾಯ್ದೆ ಅಂತ ಏನು ಹೇಳಿದ್ವಿ, ಆ ಮೂಲಕ ಇಂದಿನ ಮೈಸೂರು ಪ್ರಾಂತ್ಯದ 9 ಜಿಲ್ಲೆಗಳೇನಿದ್ವು, ಜೊತೆಗೆ ಆಂಧ್ರಪ್ರದೇಶದಿಂದ ವರ್ಗಾವಣೆಗೊಂಡ ಬಳ್ಳಾರಿ ಜಿಲ್ಲೆ 86,873 ಚದರ ಕಿಲೋಮೀಟರ್ ವಿಸ್ತೀರ್ಣ, ಅದಾದ ನಂತರ ಮುಂಬೈ ಪ್ರೆಸಿಡೆನ್ಸಿಯಿಂದ ವರ್ಗಾವಣೆಗೊಂಡ ಬೆಳಗಾವಿ, ಚಂದಗಡ ತಾಲೂಕನ್ನು ಬಿಟ್ಟು ವಿಜಯಪುರ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆಗಳು ಸೇರಿ 54,464 ಚದರ ಕಿಲೋಮೀಟರ್ ಕರ್ನಾಟಕಕ್ಕೆ ಆಡಾಗುತ್ತೆ, ಮೈಸೂರು ಜಿಲ್ಲೆಗೆ, ಮೈಸೂರು ರಾಜ್ಯಕ್ಕೆ. ಅದಾದ ನಂತರ ಹೈದರಾಬಾದ್ ಸಂಸ್ಥಾನದಿಂದ ವರ್ಗಾವಣೆಗೊಂಡ ಬೀದರ್, ಕಲಬುರಗಿ, ಕೋದಣಗಲ್ ಮತ್ತು ತೆಂಡೂರು ತಾಲೂಕುಗಳನ್ನು ಬಿಟ್ಟು ಮತ್ತು ರಾಯಚೂರು ಜಿಲ್ಲೆ, ಆಲಂಪುರ, ಗದವಾಲ ತಾಲೂಕುಗಳನ್ನು ಬಿಟ್ಟು ಒಟ್ಟಾರೆಯಾಗಿ 35,687 ಚದರ ಕಿಲೋಮೀಟರ್ಗಳಷ್ಟು ನಮ್ಮ ಮೈಸೂರು ರಾಜ್ಯಕ್ಕೆ. ಮದ್ರಾಸ್ ಪ್ರೆಸಿಡೆನ್ಸಿ ಪ್ರಾಂತ್ಯದಿಂದ ವರ್ಗಾವಣೆಗೊಂಡ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡ, ಅಮೀನ್ ದ್ವೀಪಗಳನ್ನು ಬಿಟ್ಟು ಮತ್ತು ಕೊಯಮತ್ತೂರು ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಕೂಡ ನಮ್ಮ ಮೈಸೂರು ರಾಜ್ಯಕ್ಕೆ ಬರುತ್ತೆ, ಜೊತೆಗೆ ಕೊಡಗು ರಾಜ ಸಂಸ್ಥಾನ. ಹೀಗೆ ಒಟ್ಟಾರೆಯಾಗಿ 191,757 ಚದರ ಕಿಲೋಮೀಟರ್ಗಳಷ್ಟು ನಮ್ಮ ಮೈಸೂರು ರಾಜ್ಯ ಇತ್ತು. ಅದರ ಒಂದು ಸಣ್ಣ ಮ್ಯಾಪನ್ನು ಕೂಡ ನೋಡಬಹುದು. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಕ್ಲಾಸ್ ನಂಬರ್ 26 ಅಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ, ಇಲ್ಲಿ ಇಷ್ಟು ಸಾಕು. ಇನ್ನು ಕರ್ನಾಟಕದ ಗಾತ್ರ, ಸ್ಥಾನ, ವಿಸ್ತೀರ್ಣ, ಲೊಕೇಶನ್, ಸೈಜ್ ಅಂಡ್ ಎಕ್ಸ್ಟೆಂಟ್ ಅಂತ ಕರಿತೀವಿ. ಈ ನಂಬರ್ಸ್ ಕೂಡ ವೆರಿ ಇಂಪಾರ್ಟೆಂಟು. ಕರ್ನಾಟಕದ ಸ್ಥಾನವನ್ನು ನೋಡೋದಕ್ಕೆ ಮುಂಚೆ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಸೊ ಇದು ವರ್ಲ್ಡ್ ಮ್ಯಾಪ್ ಅನ್ಕೊಳ್ಳೋಣ, ಒಂದು ಗ್ಲೋಬ್ ಅನ್ಕೊಳ್ಳೋಣ. ಈ ಗ್ಲೋಬಲ್ಲಿ ಇದು ಸಮಭಾಜಕ ವೃತ್ತ. ಓಕೆ, ಅಂದರೆ ಭೂಮಿಯನ್ನು ಕಾಲ್ಪನಿಕವಾಗಿ ಎರಡಾಗಿ, ಒಂದು ಉತ್ತರಾರ್ಧ ಗೋಳ ಮತ್ತೊಂದು ದಕ್ಷಿಣಾರ್ಧ ಗೋಳಗಳಾಗಿ ವಿಭಜಿಸ್ತಕ್ಕಂಥ ಒಂದು ವಿಭಜಕ ರೇಖೆಯನ್ನು ಸಮಭಾಜಕ ರೇಖೆ ಅಥವಾ ಈಕ್ವೇಟರ್ ಅಂತ ಕರಿತೀವಿ. ಇದು 0 ಡಿಗ್ರಿ ಆಗಿರುತ್ತೆ. ಹಾಗೆ ನಾರ್ಥನ್ ಹೆಮಿಸ್ಫಿಯರ್ ಅಥವಾ ಉತ್ತರಾರ್ಧ ಗೋಳಕ್ಕೆ ಹೋದಂತೆ ನಾವು 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ ಅಂತೀವಿ. ಈ ಉತ್ತರಾರ್ಧ ಗೋಳದಲ್ಲಿ ಇರೋದ್ರಿಂದ ಇವುಗಳನ್ನು ಉತ್ತರ ಅಕ್ಷಾಂಶಗಳು ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್, ಲ್ಯಾಟಿಟ್ಯೂಡ್ಸ್ ಅಂದರೆ ಭೂಮಿಯನ್ನು ಉತ್ತರ ದಕ್ಷಿಣಗಳಾಗಿ ಡಿವೈಡ್ ಮಾಡ್ತವೆ ಅಲ್ವಾ. ಸೊ ಇವು ಈಕ್ವೆಟಾರ್ ಕೂಡ ಒಂದು ಲ್ಯಾಟಿಟ್ಯೂಡ್ ಆಗುತ್ತೆ, ಅದನ್ನು 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಥವಾ ಅಕ್ಷಾಂಶ ಅಂತ ಕರಿತೀವಿ. ರೇಖಾಂಶ ಅಂದರೆ ಮೇಲ್ಗಡೆಯಿಂದ ಹೇಳ್ತಿತ್ತು. ಹೀಗೆ ಸೊ ಉತ್ತರಾರ್ಧ ಗೋಳಕ್ಕೆ ಹೋದಂತೆ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ NL ಅಂತ ಕರಿತೀವಿ, ನಾರ್ತ್ ಲ್ಯಾಟಿಟ್ಯೂಡ್ಗಳು ಅಥವಾ ಉತ್ತರ ಅಕ್ಷಾಂಶಗಳಾದರೆ, ಹಾಗೆ ದಕ್ಷಿಣಕ್ಕೆ ಬಂದಾಗ ಅಲ್ಲೂ ಕೂಡ 1 ಡಿಗ್ರಿ 2 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಿರ್ತವೆ ಅಥವಾ ಎಸ್ ಅಥವಾ ಸದರ್ನ್ ಹೆಮಿಸ್ಫಿಯರಲ್ಲಿ ಸದರ್ನ್ ಲ್ಯಾಟಿಟ್ಯೂಡ್ಸನ್ನು ಕಾಣ್ತೀವಿ. ಸೊ ಒಂದಾಯಿತು. ಓಕೆ, ಭಾರತ ಎಲ್ಲಿದೆ? ಈ 0 ಡಿಗ್ರಿ ಲ್ಯಾಟಿಟ್ಯೂಡಿಂದ ಮೇಲೆ ಹೋದಂತೆ, ಸೊ 1 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, 2 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, ಇಲ್ಲಿ ಭಾರತ ಬರುತ್ತೆ ಅಲ್ವಾ ಈ ಭಾಗದಲ್ಲಿ. ಹಾಗಾದರೆ ಇದು ನಾರ್ತ್ ಲ್ಯಾಟಿಟ್ಯೂಡಲ್ಲಿ ಅಥವಾ ಉತ್ತರ ಅಕ್ಷಾಂಶದಲ್ಲಿ ಭಾರತ ಬರುತ್ತೆ ಅನ್ನೋದನ್ನು ಗಮನಿಸಬೇಕು. ದಕ್ಷಿಣ ಅಕ್ಷಾಂಶದಲ್ಲಿ ಅಲ್ಲ, ಬದಲಾಗಿ ಸಮಭಾಜಕ ವೃತ್ತದ ಮೇಲ್ಗಡೆ ಇದೆ ಅನ್ನೋದನ್ನ ಮೊದಲನೇ ಪಾಯಿಂಟು ಅರ್ಥ ಆಯ್ತು ಅನ್ಕೊಳ್ತೀನಿ. ಸರಿ, ನೆಕ್ಸ್ಟ್ ಬರೋಣ. ಇದು ಈ ಲೈನ್ ಇದೆ ಅಲ್ವಾ, ಉತ್ತರದ ಧ್ರುವದಿಂದ ದಕ್ಷಿಣದ ಧ್ರುವಕ್ಕೆ ಇಳಿದಿರ್ತಕ್ಕಂಥ ಮತ್ತು ಭೂಮಿಯನ್ನ ಪೂರ್ವಾರ್ಧ ಗೋಳ ಮತ್ತು ಪಶ್ಚಿಮಾರ್ಧ ಗೋಳವಾಗಿ, ಅಂದರೆ ಈಸ್ಟರ್ನ್ ಎಮಿಸ್ಫಿಯರ್ ಮತ್ತು ವೆಸ್ಟರ್ನ್ ಎಮಿಸ್ಫಿಯರ್ ಆಗಿ ಎರಡು ಭಾಗವನ್ನು ಮಾಡ್ತಕ್ಕಂಥ ಒಂದು ಲೈನನ್ನು ನಾವು ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ, ಅಥವಾ ಅದನ್ನು ಲಾಂಗಿಟ್ಯೂಡ್ ಅಂತೀವಿ, ಲಾಂಗಿಟ್ಯೂಡ್ ಅಥವಾ ರೇಖಾಂಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರ್ತಕ್ಕಂಥ ಉದ್ದವಾದ
ಉದ್ದವಾದ ಲೈನ್ಗಳನ್ನು ನಾವು ಜನರಲ್ ಆಗಿ ರೇಖಾಂಶಗಳು ಅಥವಾ ಲಾಂಗಿಟ್ಯೂಡ್ ಅಂತ ಕರಿತೀವಿ. ಪ್ರೈಮ್ ಮೆರಿಡಿಯನ್ನು 0 degree ಲಾಂಗಿಟ್ಯೂಡ್ ಆದರೆ, ಹಾಗೆ ಈಸ್ಟರ್ನ್ ಎಮಿಸ್ಫಿಯರ್ ಕಡೆ ಹೋದಾಗ ಅದು 1 degree, 2 degree, 3 degree, 4 degree, 5 degree. ಹೀಗೆ ನಾವು ಈಸ್ಟರ್ನ್ ಗೋಳಕ್ಕೆ ಅಥವಾ ಈಸ್ಟರ್ನ್ ಎಮಿಸ್ಫಿಯರ್ ಕಡೆ ಹೋದಾಗ ಅಥವಾ ಪೂರ್ವಾರ್ಧ ಗೋಳಕ್ಕೆ ಹೋದಂತೆಲ್ಲ ಭಾರತ ಬರುತ್ತೆ. ಹಾಗಾದರೆ ಭಾರತದ ನಾವು ಅಕ್ಷಾಂಶಗಳನ್ನು ನೋಡಿದಾಗ ಪೂರ್ವಾರ್ಧ ಗೋಳದಲ್ಲಿ ಈಸ್ಟರ್ನ್ ಲಾಂಗಿಟ್ಯೂಡ್ಸ್ ಬರ್ತವೆ. ಓಕೆ, ಹಾಗಾದರೆ ಭಾರತದ ಈಸ್ಟರ್ನ್ ಲ್ಯಾಂಗಿಟ್ಯೂಡ್ಸ್ ಎಲ್ಲಿಂದ ಎಲ್ಲಿವರೆಗಿದೆ? ಅದೇ ರೀತಿಯಾಗಿ ಭಾರತದ ನಾರ್ದರ್ನ್ ಲ್ಯಾಟಿಟ್ಯೂಡ್ಸ್ ಎಲ್ಲಿಂದ ಎಲ್ಲಿವರೆಗಿದೆ? ಈ ಟೋಟಲ್ ಅಂಕಿಅಂಶಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಭಾರತದ ಪರಿಚಯದ ಬಗ್ಗೆ ನಾವು ಮಾತಾಡಿದಾಗ ನೋಡೋಣ. ಈಗ ಈ ಭಾರತದ ನಾರ್ದರ್ನ್ ಲ್ಯಾಟಿಟ್ಯೂಡು ಆರಂಭವಾಗಿ ಮುಂದೆ ಹಾಗೆಯೇ ಹೋದಂತೆ ಕರ್ನಾಟಕ ಬರುತ್ತೆ. ಹಾಗಾದರೆ ಕರ್ನಾಟಕದ ನಾರ್ದರ್ನ್ ಲ್ಯಾಟಿಟ್ಯೂಡ್ ಎಲ್ಲಿ, ಎಲ್ಲಿಂದ ಎಲ್ಲಿವರೆಗೆ? ಅದೇ ರೀತಿಯಾಗಿ ಕರ್ನಾಟಕದ ಈಸ್ಟರ್ನ್ ಲಾಂಗಿಟ್ಯೂಡ್ ಎಲ್ಲಿ ಆರಂಭವಾಗಿ ಈಸ್ಟರ್ನ್ ಲಾಂಗಿಟ್ಯೂಡ್ ಎಲ್ಲಿ ಎಂಡ್ ಆಗುತ್ತೆ ಕರ್ನಾಟಕದ್ದು? ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಇದು ಸ್ವಲ್ಪ ಲ್ಯಾಟಿಟ್ಯೂಡ್ಸು ಲಾಂಗಿಟ್ಯೂಡ್ಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೋಬೇಕು. ಅಕ್ಷಾಂಶಗಳಂದ್ರೇನು, ರೇಖಾಂಶಗಳಂದ್ರೇನು ಅಂತ ಅವಾಗ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ. ಆದರೂ ಕೂಡ ಹಿಂದಕ್ಕೆ ಮತ್ತೆ ರಿಪೀಟ್ ಆಗಿ ಒಂದು ಸ್ವಲ್ಪ ನೋಡಿ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಬರೋಣ. ಸೊ ನಾವೇನು ಹೇಳ್ತಾ ಇದ್ವಿ, ಸಮಭಾಜಕ ವೃತ್ತದಿಂದ ಮೇಲ್ಗಡೆ ಬಂದಾಗ ನಾರ್ತ್ ಲ್ಯಾಟಿಟ್ಯೂಡ್ 1 degree, 2 degree, 3 degree ಹಾಗೆಯೇ ಮೇಲೆ 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 ಬಂದಾಗ ಇಲ್ಲಿ ಕರ್ನಾಟಕ ಬರುತ್ತೆ ನೋಡಿ ಇಲ್ಲಿ. ಸೊ ಹಾಗಾದರೆ ಇದು ಎಷ್ಟಿದೆ ಕರ್ನಾಟಕ? ಇಲ್ಲಿಂದ ಮೇಲೆ ಹಾಗೇ ಹೋದಾಗ ನಮ್ಮ ಬೀದರ್ನ ಈ ಭಾಗದವರೆಗೂ ಎಷ್ಟು ಕಿಲೋಮೀಟರ್ ಇದೆ, ಮತ್ತು ಯಾವ ಡಿಗ್ರಿ ನಾರ್ದರ್ನ್ ಲ್ಯಾಟಿಟ್ಯೂಡಿಂದ ಯಾವ ನಾರ್ದರ್ನ್ ಲ್ಯಾಟಿಟ್ಯೂಡ್, ಅಂದರೆ ಉತ್ತರ ಯಾವ ಉತ್ತರ ಅಕ್ಷಾಂಶದಿಂದ ಯಾವ ಉತ್ತರ ಅಕ್ಷಾಂಶದವರೆಗೆ ಕರ್ನಾಟಕ ವಿಸ್ತರಿಸಿದೆ ಅನ್ನಂಗೆ ಅರ್ಥ. ಓಕೆ, ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಯಾವ ಪೂರ್ವ ರೇಖಾಂಶದಿಂದ ಯಾವ ಪೂರ್ವ ರೇಖಾಂಶದವರೆಗೆ ಕರ್ನಾಟಕವು ಪಶ್ಚಿಮದಿಂದ ಪೂರ್ವಕ್ಕೆ ವಿಸ್ತರಿಸಿದೆ, ಮತ್ತು ಅದರ ಕಿಲೋಮೀಟರ್ ಎಷ್ಟು? ಇದನ್ನ ನಾವು ಕರ್ನಾಟಕದ ಸ್ಥಾನ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಈಗ ಬನ್ನಿ ಹೇಳ್ತೀನಿ. ಈಗ ದಕ್ಷಿಣದಿಂದ ಅಂದ್ರೆ ಇಲ್ಲಿಂದ ಉತ್ತರಕ್ಕೆ ಬೀದರ್ವರೆಗೆ ಅಂದ್ರೆ ಎಷ್ಟು ದೂರ ಇದೆ, ಯಾವ ಅಕ್ಷಾಂಶದಿಂದ ಯಾವ ಅಕ್ಷಾಂಶ? ಓಕೆ, ಸೊ ದಕ್ಷಿಣದಿಂದ ಉತ್ತರಕ್ಕೆ ಹೋದಂತೆ 11.31 degree ನೋಡಿ, ಇಲ್ಲಿ 12 ಇದೆ ಮೇಲ್ಗಡೆ, ಇದು 11 ಅನ್ಕೊಂಡ್ರೆ 11 ಸ್ವಲ್ಪ ಮೇಲೆ ಹೋದರೆ 11.31 degree ಉತ್ತರ ಅಕ್ಷಾಂಶದಿಂದ ನಾರ್ತ್ ಲ್ಯಾಟಿಟ್ಯೂಡ್. ಯಾಕೆ ನಾರ್ತ್ ಲ್ಯಾಟಿಟ್ಯೂಡು? ನಮ್ಮ ಕರ್ನಾಟಕ ಅಥವಾ ಭಾರತ ಇರತಕ್ಕಂಥದ್ದು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ, ಉತ್ತರಾರ್ಧ ಗೋಳದಲ್ಲಿ. ಅದಕ್ಕೋಸ್ಕರ ನಾರ್ತ್ ಲ್ಯಾಟಿಟ್ಯೂಡಲ್ಲೇ ಬರೋ ನಾವು. ಓಕೆ, ಹೀಗೆ ಕರ್ನಾಟಕವು 11.31 ಉತ್ತರ ಅಕ್ಷಾಂಶದಿಂದ ಹಾಗೆಯೇ ಮುಂದೆ 12, 13, 14, 15, 16, 17, 18, 19.45 ಇದು 18 ಸ್ವಲ್ಪ ಮೇಲ್ಗಡೆ 18.45 ಉತ್ತರ ಅಕ್ಷಾಂಶದವರೆಗೆ ಒಟ್ಟು 7.14 ಅಕ್ಷಾಂಶಗಳಲ್ಲಿ ಕರ್ನಾಟಕವು ವಿಸ್ತರಿಸಿದೆ. ಆದರೆ ಉದ್ದ ಎಷ್ಟು ಅಂದರೆ ಸುಮಾರು 750 kilometers. ಅತ್ಯಂತ ಉತ್ತರದ ಪ್ರದೇಶ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಾದರೆ ಅತ್ಯಂತ ದಕ್ಷಿಣದ ಪ್ರದೇಶ ಕರ್ನಾಟಕದ್ದು ಚಾಮರಾಜನಗರ ಮತ್ತು ತಮಿಳುನಾಡುಗಳ ಗಡಿ ರೇಖೆಯಾಗಿರ್ತಕ್ಕಂಥ ಗುಂಡ್ಲುಪೇಟೆ ತಾಲೂಕಲ್ಲಿ ಬರುವ ಮೋಯಾರ್ ನದಿ ಆಗುತ್ತೆ. ಮೋಯಾರ್ ನದಿ ಬಹಳ ಎಕ್ಸಾಮ್ನಲ್ಲಿ ಕೇಳ್ತಿದ್ದಾನೆ. ಸೊ ಯಾವ ನದಿಯು ಕರ್ನಾಟಕ ಮತ್ತು ತಮಿಳುನಾಡುಗಳ ಗಡಿ ಭಾಗವಾಗಿ ಹರಿಯುತ್ತದೆ ಅಂದರೆ ಮೋಯಾರ್ ನದಿ ಆಗುತ್ತೆ. ಅದು ಗುಂಡ್ಲುಪೇಟೆ ತಾಲೂಕಲ್ಲಿ ಬರುತ್ತೆ. ಹೀಗೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಮೋಯಾರ್ ನದಿ ಗಡಿಭಾಗವಾದರೆ ದಕ್ಷಿಣದಲ್ಲಿ, ಮೇಲ್ಗಡೆ ಅಂದರೆ ಉತ್ತರದಲ್ಲಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕು ನಮ್ಮ ಕರ್ನಾಟಕದ ಗಡಿಭಾಗವಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಆಯಿತು ಸರ್, 13.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶದವರೆಗೆ ಸುಮಾರು 7.14 ಅಕ್ಷಾಂಶಗಳಲ್ಲಿ ಕರ್ನಾಟಕ ವಿಸ್ತಾರವಾಗಿ ಹರಡಿದೆ. ಒಟ್ಟು 750 kilometers. ಬೀದರ್ ಜಿಲ್ಲೆಯ ಔರಾದ್ ತಾಲೂಕು ಉತ್ತರದಲ್ಲಿದ್ದರೆ ಚಾಮರಾಜನಗರ ಮತ್ತು ತಮಿಳುನಾಡುಗಳ ಗಡಿಭಾಗವಾಗಿ ಹರಿಯುವ ಮೋಯಾರ್ ನದಿಯು ಕರ್ನಾಟಕದ ದಕ್ಷಿಣದ ಅತ್ಯಂತ ತುತ್ತ ತುದಿಯಾಗಿದೆ. ಸರಿ, ಈಗ ಬರೋಣ ಪಶ್ಚಿಮದಿಂದ ಪೂರ್ವಕ್ಕೆ. ಪಶ್ಚಿಮ ಅಂದಾಗ ಇಲ್ಲಿ ಕಾರವಾರದ ಹತ್ರ ಕಾಣ್ಬೋದು.
ಸೊ ಇಲ್ಲಿಂದ ಹಿಡಿದು ಹೀಗೆ ಕೋಲಾರದ ಮುಳಬಾಗಿಲು ತಾಲೂಕಿನಲ್ಲಿ ಬಹಳ ಪೂರ್ವಕ್ಕೆ ಹರಡಿದೆ ಕರ್ನಾಟಕ. ಸರಿನಾ? ಓಕೆ, ಈಗ ರೇಖಾಂಶಗಳನ್ನು ತಿಳ್ಕೊಳ್ತಾ ಹೋಗೋಣ. ಸೊ 74.12 ಇಲ್ಲಿ 73 ಇದೆ ಗಮನಿಸ್ಬೋದು, ಇದು 74 ಗಮನಿಸ್ಬೋದು. 74.12 74 ದಾಟ ಒಂಚೂರು ಮುಂದೆ ಹೋದಾಗ ಈ ಒಂದು ರೇಖಾಂಶ ಅಥವಾ ಲಾಂಗಿಟ್ಯೂಡಿಂದ ಬಳಸ್ಕೊಂಡು, ಮತ್ತಿದೊಂದು ಪೂರ್ವ ರೇಖಾಂಶ ಗಮನಿಸ್ಬೇಕು. ಯಾಕೆ ಪೂರ್ವ ರೇಖಾಂಶ ಅಂದ್ರೆ ಪೂರ್ವಾರ್ಧ ಗೋಳದಲ್ಲಿ ಭಾರತ ಬರುತ್ತೆ, ಈಸ್ಟರ್ನ್ ಹೆಮಿಸ್ಫಿಯರ್ ಅಲ್ಲಿ. ಸೊ 0° ಪ್ರೈಮ್ ಮೆರಿಡಿಯನ್ನಿಂದ ನಾವು ಪೂರ್ವಕ್ಕೆ ಬಂದಾಗ 0° 1° 2° 3° ಈಸ್ಟರ್ನ್ ಲಾಂಗಿಟ್ಯೂಡ್ಸ್, ಈ ಕಡೆ ಪಶ್ಚಿಮಕ್ಕೆ ಬಂದಾಗ ವೆಸ್ಟರ್ನ್ ಲ್ಯಾಂಗಿಟ್ಯೂಡ್ಸ್, ಪಶ್ಚಿಮದ ರೇಖಾಂಶಗಳು. ನಾವಿರ್ತಕ್ಕಂಥದ್ದು ಪೂರ್ವದ ರೇಖಾಂಶಗಳಲ್ಲಿ ಈ ಭಾಗದಲ್ಲಿ. ಓಕೆ, ಹಾಗಾದ್ರೆ ಕರ್ನಾಟಕವು 74.12 ಪೂರ್ವ ರೇಖಾಂಶದಿಂದ ಹಿಡಿದು ಈಸ್ಟ್ ಲ್ಯಾಂಗಿಟ್ಯೂಡಿಂದ ಹಿಡಿದು ಹಾಗೆ 74 ದಾಟಿ 75 ಹಾಗೆ 76 ಹಾಗೆ 77 ಹಾಗೆ 78 ಹಾಗೆ 78 ಸ್ವಲ್ಪ ಮುಂದೆ 78.40 ಪೂರ್ವ ರೇಖಾಂಶದವರೆಗೆ ಈಸ್ಟ್ ಲ್ಯಾಂಗಿಟ್ಯೂಡ್ವರೆಗೆ ಒಟ್ಟು 4.28 ರೇಖಾಂಶಗಳಲ್ಲಿ ಲ್ಯಾಂಗಿಟ್ಯೂಡ್ಗಳಲ್ಲಿ ಕರ್ನಾಟಕವು ಪಶ್ಚಿಮದಿಂದ ಪೂರ್ವದವರೆಗೆ ವಿಸ್ತಾರವಾಗಿ ಹರಡಿಕೊಂಡಿದೆ. ಒಟ್ಟು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ಪಶ್ಚಿಮ ತುದಿಯಾದರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಪೂರ್ವದ ತುದಿಯಾಗುತ್ತೆ. ಇವೆರಡುಗಳ ಮಧ್ಯೆ ನಾವು ಡಿಸ್ಟೆನ್ಸ್ ಅನ್ನು ಮೈಂಟೈನ್ ಮಾಡಿದಾಗ ಅಥವಾ ಚೆಕ್ ಮಾಡಿದಾಗ ಒಟ್ಟು 400 ಕಿಲೋಮೀಟರ್ಗಳ ಪಶ್ಚಿಮದಿಂದ ಪೂರ್ವಕ್ಕೆ ಕರ್ನಾಟಕ ವಿಸ್ತಾರವಾಗಿ ಹರಡಿದೆ ಅಂತ ಹೇಳ್ಬೋದು. ಸೊ ಒಂದ್ಸಲ ಆ ಇಡೀ ಮ್ಯಾಪನ್ನು ಒಂದ್ಸಲ ಸ್ಕ್ರೀನ್ಶಾಟ್ ತಗೊಂಡು ಗಮನ ಹರಿಸಿ, ಭಾಳ ಭಾಳ ಇಂಪಾರ್ಟೆಂಟು ಅದು. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ತಿಳ್ಕೊಂಡಿರಲೇಬೇಕಾಗುತ್ತೆ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ನೋಡಿ, ಇನ್ನೂ ಅರ್ಥ ಆಗದೆ ಹೋದ್ರೆ ಬೇಕಾದ್ರೆ ಕೇಳಿ, ಇನ್ನೂ ಸ್ವಲ್ಪ ಬೇಕಾದ್ರೆ ಡೀಪ್ ಆಗಿ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಸೊ ಏನಂದ್ರೆ ಎಕ್ಸ್ಕ್ಲೇವ್ಸ್ ಮತ್ತು ಎನ್ಕ್ಲೇವ್ಸ್ ಅಂತ. ಓಕೆ, ಸೊ ಯಾಕೆ ಈ ಟಾಪಿಕ್ ಬೇಕು ಅಂದ್ರೆ, ನಮಗೆ ಕರ್ನಾಟಕದ ಒಂದಷ್ಟು ಎನ್ಕ್ಲೇವ್ಗಳಿದ್ದಾವೆ, ಕರ್ನಾಟಕದ ಒಂದು ಪೆನಿ ಎನ್ಕ್ಲೇವ್ ಕೂಡ ಇದೆ. ಅದಕ್ಕೋಸ್ಕರ ಈ ಟಾಪಿಕ್ ಬೇಕಾಗುತ್ತೆ. ಸೊ ಅದನ್ನ ನಾನು ಹಿಂದೆ ಕೂಡ ಕ್ಲಾಸ್ ನಂಬರ್ 26 ಹೇಳ್ತಾ ಇದ್ದೇನಲ್ವಾ, ಕರ್ನಾಟಕದ ಪರಿಚಯ, ಅದರಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಸ್ವಲ್ಪ ಎಷ್ಟು ಬೇಕಷ್ಟು ಹೇಳಿ ಮುಂದಕ್ಕೆ ಹೋಗೋಣ. ಎಕ್ಸ್ಕ್ಲೇವ್ ಅಂದರೆ ಯಾವುದೇ ಒಂದು ದೇಶದ ಭೂಭಾಗವು ಒಂದು ಅಥವಾ ಹೆಚ್ಚು ಇತರೆ ದೇಶಗಳಿಂದ ಸುತ್ತುವರೆದಿದ್ರೆ. ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ, A2 ಅಂತಕ್ಕಂಥ ಪ್ರದೇಶ. ಈ A2 ಅಂತಕ್ಕಂಥ ದೇಶ ಅನ್ಕೊಳ್ಳೋಣ ಅಥವಾ ಒಂದು ರಾಜ್ಯವಾಗಿರ್ಬೋದು. ಈ A2 ದೇಶವು ಸೊ Bಯಿಂದ, ನೋಡಿ ಇದು ಬಿ, ಇದು ಬಿ ದೇಶ, ಮತ್ತು ಈ ಕಡೆ ಸಿ, ಇನ್ನೊಂದು ಕಡೆ ಸಿ ಇದೆ. ಹೀಗೆ ಎರಡು ಅಥವಾ ಹೆಚ್ಚು ದೇಶಗಳಿಂದ ಸುತ್ತುವರೆದಿದ್ರೆ ಅದನ್ನ ಎಕ್ಸ್ಕ್ಲೇವ್ ಅಂತೀವಿ. ಓಕೆ, ಅದಾದ ನಂತರ ಇನ್ನೊಂದು ಎನ್ಕ್ಲೇವ್ ಅಂತ. ಎನ್ಕ್ಲೇವ್ ಅಂದ್ರೆ ಯಾವುದೇ ಒಂದು ದೇಶದ ಭೂಭಾಗವು ಕೇವಲ ಒಂದೇ ಒಂದು ಬೇರೆ ದೇಶದಿಂದ ಸುತ್ತುವರೆದಿದ್ರೆ. ಇಲ್ಲಿ ಡಿ ಇದೆ, ಇಲ್ಲ ಡಿ, ಇದು ಡಿ. ಡಿ ಸುತ್ತಲೂ ಯಾವ ದೇಶ ಇದೆ ಅಂದ್ರೆ ಬಿ ದೇಶ ಇದೆ. ಬಿ ಡಿ ಸುತ್ತಲೂ ಸಪೋಸ್ ಇನ್ನೊಂದು ದೇಶ ತಗೊಳ್ಕೊಳ್ಳೋಣ. ಓಕೆ, ಇದು ನಮ್ಮ ಭಾರತ ದೇಶ, ಇದು ಬಾಂಗ್ಲಾದೇಶ. ಸೊ ಇಲ್ಲಿ ಬಾಂಗ್ಲಾದೇಶ ಇದೆ. ಭಾರತ ದೇಶದ ಒಂದು ಪ್ರದೇಶ ಇಲ್ಲಿದೆ, ಭಾರತ ದೇಶದ ಒಂದು ಪ್ರದೇಶ. ಸುತ್ತಲೂ ಸುತ್ತಲೂ ಯಾವ ದೇಶದಿಂದ ಸುತ್ತುವರೆದಿದೆ ಈ ಪ್ರದೇಶ? ಬಾಂಗ್ಲಾದೇಶದಿಂದ ಸುತ್ತುವರೆದಿದೆ. ಹೀಗೆ ಒಂದು ದೇಶದ ಒಂದು ಭೂಭಾಗವು ಬೇರೆ ಇನ್ನಾವುದೇ ದೇಶದಿಂದ ಕಂಪ್ಲೀಟ್ ಆಗಿ ಸುತ್ತುವರೆದಿದ್ರೆ ಅದನ್ನ ಎನ್ಕ್ಲೇವ್ ಅಂತೀವಿ. ಎನ್ಕ್ಲೇವ್ ಭಾರತದ ಹಲವು ಎನ್ಕ್ಲೇವ್ಗಳು ಬಾಂಗ್ಲಾದೇಶದಲ್ಲಿದ್ದಾವೆ, ಬಾಂಗ್ಲಾದೇಶದ ಹಲವು ಎನ್ಕ್ಲೇವ್ಗಳು ನಮ್ಮ ಭಾರತದಲ್ಲಿದ್ವು. ಅವುಗಳನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಮೊನ್ನೆ ಒಂದು ಸಂವಿಧಾನದ ತಿದ್ದುಪಡಿಯು ಕೂಡ ಆಗಿತ್ತು, ಅದರ ಬಗ್ಗೆ ಸಂವಿಧಾನ ತಿದ್ದುಪಡಿಗಳಲ್ಲಿ ಆಲ್ರೆಡಿ ಮಾತಾಡಿದ್ದೀವಿ. ಸೊ ಇದು ಎನ್ಕ್ಲೇವ್, ಎನ್ಕ್ಲೇವ್ ಬೇಕು. ಯಾಕೆ ಬೇಕು ಅಂದ್ರೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದಿದೆ, ಪೆನೆ ಎನ್ಕ್ಲೇವ್ ಅಂತ. ಸೊ ಪೆನೆ ಎನ್ಕ್ಲೇವ್ ಅಂದ್ರೆ ಒಂದು ದೇಶದ, ಒಂದು ರಾಜ್ಯದ, ಒಂದು ಜಿಲ್ಲೆಯ, ಒಂದು ಪ್ರದೇಶದ ಯಾವುದೇ ಭೂಭಾಗವು ಅದರಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿರದೆ ಕಿರಿದಾದ ಭೂಭಾಗದ ಮೂಲಕ ಆ ದೇಶದೊಡನೆ, ಆ ರಾಜ್ಯದೊಡನೆ, ಆ ಜಿಲ್ಲೆಯೊಡನೆ ಸಂಪರ್ಕವನ್ನು ಹೊಂದಿದ್ರೆ ಅದನ್ನು ಪೆನೆ ಎನ್ಕ್ಲೇವ್ ಅಂತೀವಿ. ಫಸ್ಟಿಗೆ ಪೆನೆ ಎನ್ಕ್ಲೇವ್ ಬಗ್ಗೆ ಹೇಳ್ತೀನಿ. ಓಕೆ, ಪೆನೆ ಎನ್ಕ್ಲೇವ್ ಅಂದ್ರೆ ಏನು ಅಂತ ಫಸ್ಟ್ ಹೇಳಿ, ಆಮೇಲೆ ಬರಿ ಎನ್ಕ್ಲೇವ್ ಬಗ್ಗೆ ಬರೋಣ. ಓಕೆ, ಕರ್ನಾಟಕದ ಒಂದು ಪೆನೆ ಎನ್ಕ್ಲೇವ್ ಅಂದ್ರೆ ತುಮಕೂರು ಜಿಲ್ಲೆಯ ಪಾವಗಡ. ಎಲ್ಲಿದೆ ಪಾವಗಡ ತಾಲೂಕು? ಕಾಣಿಸ್ತಾ ಇದೆ ಅನ್ಕೊಳ್ತೀನಿ.
ಅಲ್ವಾ. ಪಾವಗಡದವ್ರು ಭಾಳ ವಿದ್ಯಾರ್ಥಿಗಳು ಈ ವಿಡಿಯೋ ಕೇಳ್ತಾ ಇರ್ತೀರ. ಸೊ ನಿಮಗೆ ಗೊತ್ತಿರಲ್ಲ ಈ ಅಂಶ ಏನಂದ್ರೆ, ಇದು ಪಾವಗಡ ತಾಲೂಕು. ಸೊ ಈ ರೀತಿಯಾಗಿ ವಿಸ್ತಾರವಾಗಿ ಹರಡಿದೆ. ಓಕೆ, ಇದು ಪಾವಗಡ ತಾಲೂಕು. ಸರಿ, ಪಾವಗಡ ತಾಲೂಕಿನ ಸುತ್ತಲೂ ಗಮನಿಸ್ತಾ ಹೋಗಿ ಆಂಧ್ರ ಪ್ರದೇಶ ಇದೆ ನೋಡಿ. ಇದೆಲ್ಲ ಆಂಧ್ರ ಪ್ರದೇಶ, ಈ ವೈಟ್ ಕಲರ್ ಅಲ್ಲಿ ಇರೋದೆಲ್ಲ ಆಂಧ್ರ ಪ್ರದೇಶ. ಹೌದಲ್ಲ ಸರ್, ನಮ್ಮ ತುಮಕೂರು ಜಿಲ್ಲೆಯ ಭಾಗವಾಗಿರ್ತಕ್ಕಂಥ ಒಂದು ತಾಲೂಕು ಆಗಿರ್ತಕ್ಕಂಥ ಪಾವಗಡಕ್ಕೆ ಹೋಗ್ಬೇಕಾದ್ರೆ ಸಿರಾದ ಮೂಲಕ ಹೋಗ್ಬೇಕಂದ್ರೆ ಮತ್ತೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯನ್ನು ದಾಟಿ ಹೋಗ್ಬೇಕು. ಮಧುಗಿರಿಗೆ ಮೂಲಕ ಹೋಗ್ಬೇಕಂದ್ರೆ ಕೂಡ ಆಂಧ್ರ ಪ್ರದೇಶದ ಮೂಲಕನೇ ಹೋಗ್ಬೇಕು, ಅನಂತಪುರ ಮೂಲಕ. ಅರೆ ಅದ ಹೆಂಗೆ ಅಂತ ಅನಿಸ್ಬೋದು ಅಲ್ವಾ. ಹೀಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಚೂರು ಇನ್ಫಾರ್ಮೇಶನ್ ನೋಡೋಣ ಎಲ್ಲಿದೆ. ಸೊ ಇದೇ ಪಾವಗಡ ಚಿತ್ರದುರ್ಗ ಜಿಲ್ಲೆಯ ಒಂದು ಮೂಲೆಯಲ್ಲಿ, ಒಂದು ಭಾಗದಲ್ಲಿ ಜಸ್ಟ್ ಅಂಟುಕೊಂಡಿದೆ ನಮ್ಮ ಕರ್ನಾಟಕಕ್ಕೆ, ಚಿತ್ರದುರ್ಗ ಜಿಲ್ಲೆಗೆ ಈ ಭಾಗದಲ್ಲಿ ನೋಡಿ ಹೆಂಗಿದೆ ಅಲ್ವಾ. ಸೊ ಹೀಗೆ ಸೊ ಒಂದು ದೇಶದ ಯಾವುದೇ ಒಂದು ಭೂಭಾಗವು ಅದರಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿರದೆ ಕಿರಿದಾದ ಭೂಭಾಗದ ಮೂಲಕ ಆ ದೇಶದೊಡನೆ ಸಂಪರ್ಕವನ್ನು ಹೊಂದಿದ್ದರೆ. ಸೊ ಪಾವಗಡವು ನಮ್ಮ ಕರ್ನಾಟಕದ ಭಾಗವಾಗಿದ್ದು ಅದು ನಮ್ಮ ಕರ್ನಾಟಕದಿಂದ ಸಂಪೂರ್ಣ ಪ್ರತ್ಯೇಕವಾಗಿರದೆ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಒಂದು ಭಾಗದಲ್ಲಿ ಒಂದು ಸ್ವಲ್ಪ ಅಂಟುಕೊಂಡಿದೆ. ಹಾಗಾಗಿ ಇದನ್ನ ಪೆನೆ ಎನ್ಕ್ಲೇವ್ ಅಂತೀವಿ. ಇದು ಸುತ್ತಲೂ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಿಂದ ಸುತ್ತುವರೆದಿದ್ದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ಕೇವಲ ನೈಋತ್ಯ ಭಾಗದಲ್ಲಿ ಒಂದು ಸಣ್ಣ ಭೂಭಾಗದಿಂದ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಗೆ ನೇರ ಸಂಪರ್ಕವನ್ನ ಹೊಂದಿದೆ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ಪೆನೆ ಎನ್ಕ್ಲೇವ್ ಇದೆ. ಸರಿ, ಜೊತೆಗೆ ಕರ್ನಾಟಕದಲ್ಲಿ ಎರಡು ಎನ್ಕ್ಲೇವ್ಗಳಿದ್ದಾವೆ. ಎನ್ಕ್ಲೇವ್ ಅಂದ್ರೆ ಹೇಳ್ತಾ ಇದ್ದೆ ನಾನು, ಸಂಪೂರ್ಣವಾಗಿ ಆ ಭೂಭಾಗವು, ಇದು ನಮ್ಮ ಕರ್ನಾಟಕ. ಓಕೆ, ಕರ್ನಾಟಕದ ಒಂದು ಭೂಭಾಗ ಕರ್ನಾಟಕದಿಂದ ಸಂಪೂರ್ಣ ಡಿಟ್ಯಾಚ್ ಆಗಿದೆ ಮತ್ತು ಯಾವುದರಿಂದ ಸುತ್ತುವರೆದಿದೆ, ಮಹಾರಾಷ್ಟ್ರದಿಂದ ಸುತ್ತುವರೆದಿದೆ ಅಂತದ್ದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ದಾಮ್ನೆ ಆಗುತ್ತೆ. ಒಂದು ದಾಮ್ನೆ, ಮತ್ತೊಂದು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಮುಖೇಡ್ ಅಥವಾ ಚೋಂಡಿ ಮುಖೇಡ್ ಅಂತ ಒಂದು ಗ್ರಾಮ ಇದೆ. ಈ ಹಳ್ಳಿ ಏನಾಗಿದೆ, ಸಂಪೂರ್ಣ ಮಹಾರಾಷ್ಟ್ರದಿಂದ ಸುತ್ತುವರೆದಿದೆ. ಅಂದರೆ ಚೋಂಡಿ ಮುಖೇಡ್ ಅಥವಾ ದಾಮ್ನೆ ಗ್ರಾಮದ ಜನರು ನಮ್ಮ ರಾಜ್ಯದವರೇ, ಆದರೆ ಫಿಸಿಕಲ್ ಆಗಿ ನಮ್ಮ ರಾಜ್ಯದ ಜೊತೆ ಕನೆಕ್ಟ್ ಆಗಿಲ್ಲ ಆ ಗ್ರಾಮಗಳು ಅಲ್ವಾ. ಈ ರೀತಿಯಾಗಿ ಎರಡು ಎನ್ಕ್ಲೇವ್ಗಳು ಇದ್ದಾವೆ ಕರ್ನಾಟಕದಲ್ಲಿ. ಸೊ ಬೆಳಗಾವಿ ತಾಲೂಕಿನ ದಾಮ್ನೆ, ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಮುಖೇಡ್ ಅಥವಾ ಚೋಂಡಿ ಮುಖೇಡ್, ಎರಡು ಎನ್ಕ್ಲೇವ್ಗಳು ಇದಾವೆ, ಬಹಳ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮತ್ತು ಕರ್ನಾಟಕದ ಒಂದು ಪೆನೆ ಎನ್ಕ್ಲೇವ್ ತುಮಕೂರು ಜಿಲ್ಲೆಯ ಪಾವಗಡ. ಸೊ ಇಷ್ಟು ಒಂದಷ್ಟು ಮಾಹಿತಿ. ಹೇಗನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ಮಾಹಿತಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕರ್ನಾಟಕದ ಜಿಲ್ಲೆಗಳು ಅಂತ ಬರೋಣ. 1956 ರಾಜ್ಯಗಳ ಮರುವಿಂಗಡಣಾ ಕಾಯ್ದೆ, ಸ್ಟೇಟ್ ರೀಆರ್ಗನೈಸೇಷನ್ ಆಕ್ಟ್ ಮುಖಾಂತರ ಕರ್ನಾಟಕ ಅಥವಾ ಮೈಸೂರು ರಾಜ್ಯ ಏನು ಫಾರ್ಮ್ ಆಗುತ್ತೆ, ಆಗ ಮೈಸೂರು ರಾಜ್ಯದಲ್ಲಿ 19 ಜಿಲ್ಲೆಗಳಿರ್ತವೆ. ಯಾವ್ಯಾವು? ಒಂದು ಬೀದರ್, ಕಲಬುರಗಿ, ರಾಯಚೂರು. ಗಮನಿಸ್ಬೋದು ಇವು ಮೂರು ಕೂಡ ಕಲಬುರಗಿ ಡಿವಿಜನಲ್ಲಿ ಬರ್ತವೆ. ಸೊ ನಂತರ ಬಿಜಾಪುರ, ಇವತ್ತಿನ ವಿಜಯಪುರ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡಗಳು ಬೆಳಗಾವಿ ಡಿವಿಜನಲ್ಲಿ ಬರ್ತವೆ. ಅದಾದ ನಂತರ ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ, ತುಮಕೂರು, ಕೋಲಾರ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಮಂಡ್ಯ, ಕೊಡಗು ಸಂಸ್ಥಾನವಾಗಿತ್ತು, ಮೈಸೂರು, ಬೆಂಗಳೂರು. ಹೀಗೆ ಒಟ್ಟು 19 ಜಿಲ್ಲೆಗಳನ್ನು ನಾವು ಕಾಣ್ಬೋದು. ನಂತರ ಮೈಸೂರು ವಿಭಾಗ, ನಂತರ ಬೆಂಗಳೂರು ವಿಭಾಗ ಅಂತ ಡಿವಿಜನ್ ಆಗ್ತೇವೆ. ಒಟ್ಟಾರೆ ಕರ್ನಾಟಕದಲ್ಲಿ 4 ಆಡಳಿತ ವಿಭಾಗಗಳು ಕೂಡ ಇದ್ದಾವೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಕರ್ನಾಟಕದ ಜಿಲ್ಲೆಗಳು ಹೇಗೆ ನಡೆದು ಬಂದಿರತಕ್ಕಂಥ ಹಾದಿಯನ್ನು ನೋಡೋದಾದರೆ, 1956 ರಾಜ್ಯ ಮರುವಿಂಗಡಣಾ ಕಾಯ್ದೆ ಪ್ರಕಾರ 19 ಜಿಲ್ಲೆಗಳಿದ್ದವು, ಯಾವ್ಯಾವ ಅಂತ ನೋಡಿದ್ವಿ. ನಂತರ 1986 ಬೆಂಗಳೂರು ಜಿಲ್ಲೆಯನ್ನ ವಿಭಜನೆ ಮಾಡೋ ಮೂಲಕ ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ ಅಂತಕ್ಕಂಥ ಜಿಲ್ಲೆಗಳನ್ನ ರಚಿಸ್ತಾರೆ. ಬೆಂಗಳೂರು ನಗರ ಮತ್ತು 20ನೇ ಜಿಲ್ಲೆಯಾಗಿ ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥ ಹೊಸ ಜಿಲ್ಲೆ. ಹಾಗಾದ್ರೆ ಒಟ್ಟು ಜಿಲ್ಲೆಗಳು 1986 ಎಷ್ಟಾದವು ಅಂದ್ರೆ 20 ಜಿಲ್ಲೆಗಳಾದವು. ನಂತರ 1997 ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ,
ಹೊಸ 7 ಜಿಲ್ಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಜಿಲ್ಲೆಗಳ ಸಂಖ್ಯೆ 27 ಇರುತ್ತೆ. 1956 ಮೈಸೂರು ರಾಜ್ಯವಾದಾಗ 19 ಜಿಲ್ಲೆಗಳು, 1986 ಬೆಂಗಳೂರು ನಗರವನ್ನು ಬೆಂಗಳೂರನ್ನು ಎರಡಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಅಂತ ಮಾಡಿ 20 ಜಿಲ್ಲೆಗಳಾದವು. ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 1997 7 ಸೇರಿದಾಗ 27. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾವ್ಯಾವ ಜಿಲ್ಲೆಗಳಿಂದ 7 ಜಿಲ್ಲೆಗಳಾದವು ಅನ್ನೋದು ಪ್ರಶ್ನೆ ಕೇಳ್ತಾರೆ ಬಹಳ ಕಡೆ. ಓಕೆ, ಮೈಸೂರು ಜಿಲ್ಲೆಯಿಂದ ಚಾಮರಾಜನಗರ ಮತ್ತು ದಾವಣಗೆರೆ ಜಿಲ್ಲೆ ಅಂತಕ್ಕಂಥ ಹೊಸ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯ ಜಗಳೂರು ತಾಲೂಕು, ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆಯ ದಾವಣಗೆರೆ ಹೊನ್ನಾಳಿ ಚನ್ನಗಿರಿ ತಾಲೂಕುಗಳನ್ನು ದಾವಣಗೆರೆಯನ್ನು ಕೇಂದ್ರ ಸ್ಥಾನವನ್ನಾಗಿರಿಸಿಕೊಂಡು ಹೊಸ ಜಿಲ್ಲೆ, ಮತ್ತು ಬಿಜಾಪುರದಿಂದ ಬಾಗಲಕೋಟೆ ಜಿಲ್ಲೆ, ಧಾರವಾಡದಿಂದ 2 ಜಿಲ್ಲೆಗಳು ಉಗಮವಾಗ್ತವೆ ಉದಯವಾಗ್ತವೆ, ಒಂದು ಗದಗ ಮತ್ತೊಂದು ಹಾವೇರಿ, ಮತ್ತು ದಕ್ಷಿಣ ಕನ್ನಡದಿಂದ ಉಡುಪಿಯನ್ನು ಮತ್ತು ರಾಯಚೂರಿನಿಂದ ಕೊಪ್ಪಳ ಜಿಲ್ಲೆಯನ್ನು, ನಮ್ಮ ರಾಯಚೂರಿನಿಂದ ಕೊಪ್ಪಳ ಜಿಲ್ಲೆ, ಹೀಗೆ ಒಟ್ಟು 7 ಜಿಲ್ಲೆಗಳನ್ನು ಜೆ ಎಚ್ ಪಟೇಲ್ ಅವರು 1997 ರಚನೆ ಮಾಡ್ತಾರೆ. ಆ ಮೂಲಕ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಜಿಲ್ಲೆಗಳ ಸಂಖ್ಯೆ 27 ಏರಿತು. ಓಕೆ, ಅದಾದ ನಂತರ ಬರೋಣ. ಕುಮಾರಸ್ವಾಮಿಯವರು ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾಗ 21 ಜೂನ್ 2027 2 ಹೊಸ ಜಿಲ್ಲೆಗಳ ಘೋಷಣೆಯನ್ನು ಕೂಡ ಮಾಡ್ತಾರೆ. ಆಗ 28 ಜಿಲ್ಲೆಯಾಗಿ ಬೆಂಗಳೂರು ಗ್ರಾಮೀಣದಿಂದ ರಾಮನಗರ ಜಿಲ್ಲೆ, ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದ್ದಂತಹ ಕನಕಪುರ ಮಾಗಡಿಗಳನ್ನು ಮತ್ತು ರಾಮನಗರಗಳನ್ನು ಮತ್ತು ಮಂಡ್ಯ ಜಿಲ್ಲೆಯ ಚನ್ನಪಟ್ಟಣವನ್ನು ಸೇರಿದಂತೆ ರಾಮನಗರವನ್ನು ಕೇಂದ್ರವಾಗಿರಿಸಿಕೊಂಡು ರಾಮನಗರ ಜಿಲ್ಲೆ ಕರ್ನಾಟಕದ 28 ಜಿಲ್ಲೆ, ಹಾಗೂ ಕೋಲಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು 29 ಜಿಲ್ಲೆ, ಅಂದರೆ ಕೋಲಾರ ಜಿಲ್ಲೆಯಲ್ಲಿದ್ದಂತಹ ಗೌರಿಬಿದನೂರು, ಬಾಗೇಪಲ್ಲಿ, ಗುಡಿಬಂಡ, ಚಿಕ್ಕಬಳ್ಳಾಪುರ, ಶೀಡ್ಲಘಟ್ಟ, ಚಿಂತಾಮಣಿ ತಾಲೂಕುಗಳನ್ನು ಸೇರಿದಂತೆ ಚಿಕ್ಕಬಳ್ಳಾಪುರವನ್ನು ಕೇಂದ್ರವಾಗಿರಿಸಿಕೊಂಡು ಕರ್ನಾಟಕದ 29 ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಚನೆಯಾಗುತ್ತೆ. ಇದಾದ ನಂತರ ಹಲವಾರು ತಾಲೂಕುಗಳಾಗಿದ್ದಾವೆ. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಿಫೋರ್, ಅದು ಕ್ರಿಯೇಟ್ ಆದಾಗಿದ್ದಂತಹ ತಾಲೂಕುಗಳು. ಅದಾದಮೇಲೆ ಇವತ್ತು ಮತ್ತೆ ಹೊಸ ಸಾಕಷ್ಟು ತಾಲೂಕುಗಳು ಆಗಿದ್ದಾವೆ. ಓಕೆ, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ 50 ತಾಲೂಕುಗಳು, ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಬಂದಾಗ ಮತ್ತೆ ಹೊಸ ತಾಲೂಕುಗಳನ್ನು ಮಾಡ್ತಾರೆ. ಸೊ ಅದೆಲ್ಲವೂ ನಾವು ನೋಡಿರ್ತಕ್ಕಂಥದ್ದು. ಓಕೆ, ಸೊ 29 ಜಿಲ್ಲೆಗಳಾದವು. ಅದಾದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 30 ಡಿಸೆಂಬರ್ 2009 ಯಾದಗಿರಿಯನ್ನು ಗುಲ್ಬರ್ಗಾದಿಂದ ಬೇರ್ಪಡಿಸುವ ಮೂಲಕ ಕರ್ನಾಟಕದ 30 ಜಿಲ್ಲೆಯಾಗಿ ಸ್ಥಾಪನೆ ಮಾಡ್ತಾರೆ ಮೊದಲ ಬಾರಿಗೆ. ಅದಾದಮೇಲೆ ಸೊ 30 ಜಿಲ್ಲೆಯಾಗಿ ಗುಲ್ಬರ್ಗಾದಿಂದ ಯಾದಗಿರಿ ಆಯಿತು. ಸೊ ನಂತರ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾದಾಗ ಯಡಿಯೂರಪ್ಪನವರು ಬಳ್ಳಾರಿ ಜಿಲ್ಲೆಯಿಂದ 2021 ವಿಜಯನಗರ ಜಿಲ್ಲೆಯನ್ನು 31 ಜಿಲ್ಲೆಯಾಗಿ ಕ್ರಿಯೇಟ್ ಮಾಡ್ತಾರೆ. ಹಾಗಾದರೆ ಸೊ ಮೂಲ ಗುಲ್ಬರ್ಗಾ ಜಿಲ್ಲೆಯಿಂದ ಯಾದಗಿರಿಯನ್ನು ಕೇಂದ್ರವಾಗಿರಿಸಿಕೊಂಡು ಮೂಲ ಗುಲ್ಬರ್ಗಾ ಜಿಲ್ಲೆಯ ಶೋರಪುರ ಮತ್ತು ಶಹಾಪುರಗಳನ್ನು ಸೇರಿಸಿ ಯಾದಗಿರಿಯನ್ನು ಕೇಂದ್ರವಾಗಿರಿಸಿಕೊಂಡು ಒಂದು ಜಿಲ್ಲೆ ಕರ್ನಾಟಕದ 30 ಜಿಲ್ಲೆ ಯಾದಗಿರಿ ಆಯಿತು. ಅದಾದಮೇಲೆ ಮತ್ತೆ ಇವತ್ತು ಭಾಳ ತಾಲೂಕುಗಳಾಗಿದ್ದಾವೆ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಹಾಗೆ ವಿಜಯನಗರ ಜಿಲ್ಲೆಯನ್ನು ಬಳ್ಳಾರಿ ಜಿಲ್ಲೆಯಿಂದ ಬಳ್ಳಾರಿ, ಸಿರಗುಪ್ಪ, ಕುರುಗೋಡು, ಕಂಪ್ಲಿ, ಸಂಡೂರುಗಳನ್ನು ಮೂಲ ಬಳ್ಳಾರಿ ಜಿಲ್ಲೆಯಲ್ಲಿ ಹಾಗೆ ಇರಿಸಿ ಹೊಸಪೇಟೆಯನ್ನು ಕೇಂದ್ರವಾಗಿರಿಸಿಕೊಂಡು ಹೊಸಪೇಟೆ, ಅಗರಿಬೊಮ್ಮನಹಳ್ಳಿ, ಹೂವಿನಾಡಗಲಿ, ಹರಪನಹಳ್ಳಿ, ಕೊಟ್ಟೂರು ಮತ್ತು ಕೂಡ್ಲಿಗಿ ತಾಲೂಕುಗಳನ್ನು ಸೇರಿದಂತೆ ಒಟ್ಟು ಕರ್ನಾಟಕದ 31 ಜಿಲ್ಲೆ ವಿಜಯನಗರ ಜಿಲ್ಲೆ ಕೇಂದ್ರ ಸ್ಥಾನ ಹೊಸಪೇಟೆ ಆಯಿತು. ನೋಡಿ, ಕೇಂದ್ರ ಸ್ಥಾನ ವಿಜಯನಗರ ಜಿಲ್ಲೆ ಎಲ್ಲೂ ಕಾಣಲ್ಲ, ಅಂದ್ರೇನು ವಿಜಯನಗರ ಅಂತಕ್ಕಂಥ ಊರಿಲ್ಲ, ಬದಲಾಗಿ ಹೊಸಪೇಟೆ ಕೇಂದ್ರವಾಗಿ ಇದೇ ಥರ ಕೇಳ್ತಾರೆ. ಸೊ ಕರ್ನಾಟಕದ ಜಿಲ್ಲೆಗಳಲ್ಲಿ ಈಗ ನೀವು ಸಪೋಸ್ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಎಲ್ಲೂ ಇಲ್ಲ, ದಕ್ಷಿಣ ಕನ್ನಡ ಮಂಗಳೂರು ಕೇಂದ್ರ ಸ್ಥಾನ, ಅದೇ ಥರ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕೇಂದ್ರ ಸ್ಥಾನ, ಕೊಡಗು ಜಿಲ್ಲೆ, ಕೊಡಗು ಅನ್ನೋದು ಒಂದು ಜಿಲ್ಲೆ, ಕೇಂದ್ರ ಸ್ಥಾನ ಮಡಿಕೇರಿ ಅಲ್ವಾ, ಇದೇ ಥರ ವಿಜಯನಗರ ಜಿಲ್ಲೆ ಆಯಿತು. ಅದೇ ಥರ ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಒಂದು, ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಕರಿತೀವಿ, ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥ ಪ್ಲೇಸ್ ಇಲ್ಲ ಅಲ್ವಾ, ಹೀಗೆ ಕೆಲವೊಂದನ್ನು ನಾವು ತಿಳ್ಕೋಬೇಕಾಗುತ್ತೆ. ಸೊ ನಂತರ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ 31 ಜಿಲ್ಲೆಗಳು ಯಾವ ರೀತಿಯಾಗಿ
ನಡೆದು ಬಂದಿರತಕ್ಕಂಥ ಹಾದಿಯನ್ನು ನೋಡಿದ್ವಿ. ಸೊ ಇದೆಲ್ಲವೂ ಕೂಡ ಎಕ್ಸಾಮಲ್ಲಿ ಒಂದು ಸಲ ಬಂದಿತ್ತು. ಮೊನ್ನೆ ಎಕ್ಸಾಮಲ್ಲಿ ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು, ಗಮನಿಸಬೇಕು. ಓಕೆ, ಇನ್ನು ಆಡಳಿತದ ಸುಗಮಕ್ಕಾಗಿ ಕರ್ನಾಟಕವನ್ನು 4 ಆಡಳಿತ ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದರೆ, 4 ಅಡ್ಮಿನಿಸ್ಟ್ರೇಟಿವ್ ಡಿವಿಜನ್ಸ್. ಸೊ ಮೊದಲನೇದು ಕಲಬುರಗಿ ವಿಭಾಗ, 7 ಜಿಲ್ಲೆಗಳಿದ್ದಾವೆ. ಯಾವ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು, ಈ ಜಿಲ್ಲೆ ಯಾವ ವಿಭಾಗದಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸೊ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ನೂತನ ವಿಜಯನಗರವೂ ಸೇರಿದಂತೆ 7 ಜಿಲ್ಲೆಗಳು ಕಲಬುರಗಿ ವಿಭಾಗದಲ್ಲಿ. ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳಿದ್ದಾವೆ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ. ಉತ್ತರ ಕನ್ನಡ ಯಾವ ವಿಭಾಗ, ಬೆಳಗಾವಿ ವಿಭಾಗ, ಗಮನಿಸಬೇಕು. ನೆಕ್ಸ್ಟ್ ಬೆಂಗಳೂರು ವಿಭಾಗದಲ್ಲಿ ಒಟ್ಟು 9 ಜಿಲ್ಲೆಗಳು, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ, ರಾಮನಗರ. ರಾಮನಗರ ಬೆಂಗಳೂರು ವಿಭಾಗಕ್ಕೆ ಬರುತ್ತೆ, ಮೈಸೂರಿಗಲ್ಲ. ನೆಕ್ಸ್ಟು 4ನೇದು ಮೈಸೂರು ವಿಭಾಗಕ್ಕೆ ಯಾವ್ಯಾವ ಅಂದರೆ, ಒಟ್ಟು 8 ಜಿಲ್ಲೆಗಳು, 1 ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಮಂಡ್ಯ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ ಒಟ್ಟು 8 ಜಿಲ್ಲೆಗಳು ಮೈಸೂರು ವಿಭಾಗದಲ್ಲಿ. 31 ಜಿಲ್ಲೆಗಳು, 4 ವಿಭಾಗಗಳು. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು, ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಜಿಲ್ಲೆಗಳು ಅನ್ನೋದನ್ನು ಕೂಡ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ, ನಿಧಾನವಾಗಿ ನೋಟ್ ಮಾಡ್ಕೊಳ್ಳಿ. ಇನ್ನು ಕರ್ನಾಟಕದ ಪ್ರಾದೇಶಿಕ ವಿಭಾಗಗಳು, ಅವುಗಳ ಭೌಗೋಳಿಕ ವಿಸ್ತೀರ್ಣ, ರಾಜ್ಯದ ವಿಸ್ತೀರ್ಣದಲ್ಲಿ ಎಷ್ಟು ಪರ್ಸೆಂಟೇಜು, ಜನಗಣತಿ ಎಷ್ಟು, ಶೇಕಡಾವಾರು ಎಷ್ಟು ಅಂತ ನೋಡೋದಾದರೆ ಒಂದು ಜಸ್ಟ್ ಗ್ಲಾನ್ಸು, ಬೆಂಗಳೂರು ನಗರವು ಕರ್ನಾಟಕದಲ್ಲಿ ಅತಿ ಚಿಕ್ಕದ ಅನ್ಬೋದು ವಿಸ್ತೀರ್ಣವನ್ನು ತೆಗೆದುಕೊಂಡಾಗ, ಆದರೆ ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಅತಿ ದೊಡ್ಡದಾಗುತ್ತೆ. ಅದು ಬೆಂಗಳೂರು ವಿಭಾಗದಲ್ಲಿರ್ತಕ್ಕಂಥ ಒಟ್ಟು ಜಿಲ್ಲೆಗಳು, ಒಟ್ಟು ಅದರ ವಿಸ್ತೀರ್ಣ, ಒಟ್ಟು ರಾಜ್ಯದ ವಿಸ್ತೀರ್ಣದ ಎಷ್ಟು ಭಾಗ ಮತ್ತು ಜನಸಂಖ್ಯೆ ಎಷ್ಟಿದೆ, ಜನಸಂಖ್ಯೆ ಶೇಕಡಾವಾರು ಎಷ್ಟು, ಗಮನಿಸ್ಬೋದು. ಇನ್ನು ಬೆಳಗಾವಿ ವಿಭಾಗದ್ದು ಕೂಡ ಅಷ್ಟೇ ಕೊಟ್ಟಿದ್ದೀನಿ, ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ಸೊ ಕಲಬುರಗಿ ವಿಭಾಗದ್ದು ನೋಡ್ಬೋದು. ಹಾಗಾದರೆ ವಿಭಾಗವಾರು ತೆಗೆದುಕೊಂಡಾಗ ಬೆಳಗಾವಿ ವಿಭಾಗ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ, 28%. ಜನಸಂಖ್ಯೆಯನ್ನು ತೆಗೆದುಕೊಂಡಾಗ 36% ಹೊಂದಿರತಕ್ಕಂಥ ಬೆಂಗಳೂರು ವಿಭಾಗ ಹೆಚ್ಚಿದೆ, ಯಾಕಂದರೆ ಅಲ್ಲಿ ಬೆಂಗಳೂರು ನಗರದ್ದೇ ಅತಿ ಹೆಚ್ಚು ಕೊಡುಗೆ ಇದೆ. ಅಲ್ವಾ, ಇದೆಲ್ಲವನ್ನು ಕೂಡ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಪಾಪ್ಯುಲೇಷನ್ ಆಲ್ರೆಡಿ ನೋಡಿದ್ವಿ, ಡೈಗ್ರಾಮು. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು, ಮೊದಲನೇ ಸ್ಥಾನ ಬೆಳಗಾವಿ, 2ನೇ ಸ್ಥಾನ ಕಲಬುರಗಿ, 3 ತುಮಕೂರು, 4 ವಿಜಯಪುರ, 5 ಉತ್ತರ ಕನ್ನಡ. ಇವುಗಳನ್ನು ಏರಿಕೆ ಇಳಿಕೆ ಕ್ರಮದಲ್ಲಿ ಕೇಳ್ತಾ ಇರ್ತಾರೆ, ಗಮನಿಸಬೇಕು. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆಗಳಂತ ಬಂದಾಗ ಬೆಂಗಳೂರು ನಗರ ಅತಿ ಚಿಕ್ಕದು, ಅದರ ನಂತರ ಬೆಂಗಳೂರು ಗ್ರಾಮಾಂತರ, ನಂತರ ರಾಮನಗರ, ನಂತರ ಉಡುಪಿಗಳು ಇದಾಗಿದೆ. ಓಕೆ, ಸೊ ಬೆಂಗಳೂರು ನಗರ ಕೇವಲ 1.14% ಆಫ್ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ಕರ್ನಾಟಕದಿದೆ. ಓಕೆ, ಅದೇ ಅತಿ ದೊಡ್ಡದು ಬೆಳಗಾವಿ, 6.99%. ಬೆಳಗಾವಿಯನ್ನು ವಿಭಜಿಸಿ ಗೋಕಾಕ ಮತ್ತು ಚಿಕ್ಕೋಡಿ, ಓಕೆ, ಹೀಗೆ ಒಂದೆರಡು ಜಿಲ್ಲೆಗಳನ್ನು ಮಾಡಿ ಅಂತಕ್ಕಂಥ ಬೇಡಿಕೆ ಕೂಡ ಇದೆ. ನೋಡೋಣ, ಅದಾದಾಗ ಬೆಳಗಾವಿ ಬಹಳ ಚಿಕ್ಕ ಜಿಲ್ಲೆ ಆಗ್ಬೋದು. ಸೊ ಏನಾಗುತ್ತೆ ಮುಂದೆ ನೋಡೋಣ. ಓಕೆ, ಇನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ತಾಲೂಕುಗಳ ಸಂಖ್ಯೆ 240. ಸೊ ಒಂದು ಆ ಕಡೆ ಈ ಕಡೆ ಆಗ್ತಾ ಇರ್ತದೆ ನಂಬರ್ ಸ್ವಲ್ಪ ನೋಡ್ಕೊಳ್ಳಿ. ಹೊಸ ತಾಲೂಕುಗಳ ರಚನಾ ಸಮಿತಿ 2009 ರಚಿಸಿದ್ದ ಎಂಪಿ ಪ್ರಕಾಶ್ ನೇತೃತ್ವದ ಹೊಸ ತಾಲೂಕುಗಳ ರಚನಾ ಸಮಿತಿಯ ವರದಿ ಆಧರಿಸಿ 2018 ಸಿದ್ದರಾಮಯ್ಯನವರ ಸರ್ಕಾರ 49 ಹೊಸ ತಾಲೂಕುಗಳನ್ನು ಘೋಷಣೆ ಮಾಡಿತು. ನಂತರ 2019 ಕರ್ನಾಟಕ ಸರ್ಕಾರ ಮತ್ತೆ ಹೊಸ 17 ತಾಲೂಕುಗಳನ್ನು ಘೋಷಣೆ ಮಾಡಿತು. ಆ ಮೂಲಕ ಇವತ್ತು 240 ಒಂದು ಸಂಖ್ಯೆ ಆ ಕಡೆ ಈ ಕಡೆ ಆಗುತ್ತೆ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯತ್ಗಳು 5954 ಇದ್ದಾವೆ. ತಾಲೂಕು ಪಂಚಾಯತ್ಗಳು 239 ಇದ್ದಾವೆ. ಜಿಲ್ಲಾ ಪಂಚಾಯತ್ಗಳು 31 ಇದ್ದಾವೆ. ಒಂದೊಂದು ಜಿಲ್ಲೆ ಒಂದೊಂದು ಜಿಲ್ಲಾ ಪಂಚಾಯತ್. ಇನ್ನು ನಗರ ಸ್ಥಳೀಯ ಸಂಸ್ಥೆಗಳು ಅಥವಾ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಬಂದಾಗ, UL Bs ಅಂತ ಬಂದಾಗ, ಪಟ್ಟಣ ಪಂಚಾಯತ್ಗಳು ಸುಮಾರು 92+ ಇದ್ದಾವೆ, 91-92+. ಪುರಸಭೆಗಳು 115-116+ ಇದ್ದಾವೆ. ಸೊ ಒಂದು ನಂಬರ್ ಆ ಕಡೆ ಈ ಕಡೆ ಆಗುತ್ತೆ, ಅದಕ್ಕೋಸ್ಕರ ಪ್ಲಸ್ ಅಂತ ಹಾಕಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನಗರಸಭೆಗಳು 57+, ಮಹಾನಗರ ಪಾಲಿಕೆಗಳು 11 ಇದ್ದಾವೆ. ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಕಂದಾಯ ಗ್ರಾಮಗಳ ಸಂಖ್ಯೆ 27,000 ಅಧಿಕ ಇದ್ದಾವೆ. KNarasimhayya ಸಮಿತಿ ಯಾಕೆ ಮಾಡಿದ್ರು ಅಂದರೆ, ತಾಂಡಾಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿದ್ರು, KNarasimhayya ಸಮಿತಿ. ಅದೇ ರೀತಿಯಾಗಿ SG Nanjayya ಮಠ ಸಮಿತಿ ಅಂತ ಬಹಳ ಕಡೆ ಹೇಳ್ತಾ ಇರ್ತಾರೆ. ಸೊ SG Nanjayya ಮಠ ಸಮಿತಿ ಯಾವುದಕ್ಕೆ ಸಂಬಂಧಿಸಿದಂತೆ, ಈಗಿನ ಪ್ರಸ್ತುತ ಇರುವ ಗ್ರಾಮ ಪಂಚಾಯತ್ಗಳ ಸ್ವರೂಪವನ್ನು ಬದಲಾಯಿಸಲು ಎರಡು ಬಗೆಯ ಗ್ರಾಮ ಪಂಚಾಯತ್ಗಳ ವರ್ಗೀಕರಣವನ್ನು ಸಮಿತಿ ಹೇಳಿತ್ತು. ಒಂದು ಮಲೆನಾಡು ಗ್ರಾಮ ಪಂಚಾಯತ್ಗಳು, ಕನಿಷ್ಠ ಜನಸಂಖ್ಯೆ 2,500-5,000 ಇದ್ರೆ ಒಂದು ಗ್ರಾಮ ಪಂಚಾಯತ್. ಮೈದಾನ
ವಲಯದ ಗ್ರಾಮ ಪಂಚಾಯತ್ಗಳು ಅಂದರೆ ಕನಿಷ್ಠ ಜನಸಂಖ್ಯೆ 5-7 ಸಾವಿರ ಇದ್ರೆ ಒಂದು ಗ್ರಾಮ ಪಂಚಾಯತಿ, 15,000 ದಾಟಿದ್ರೆ ಪಟ್ಟಣ ಪಂಚಾಯತಿ ಉನ್ನತೀಕರಣ ಮಾಡಿ ಅಂತ ಹೇಳಿದ್ರು. ಒಟ್ಟು 11 ಮಹಾನಗರ ಪಾಲಿಕೆಗಳು. ಹಾಗಾದರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಇತ್ತೀಚಿನ ಸರ್ವೆ ಪ್ರಕಾರ 2023-24 ಸಾಲಿನ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿರುವ ಒಟ್ಟು ಗ್ರಾಮ ಪಂಚಾಯತ್ಗಳ ಸಂಖ್ಯೆ, ತಾಲೂಕಾ ಪಂಚಾಯತ್ಗಳ ಸಂಖ್ಯೆ, ಜಿಲ್ಲಾ ಪಂಚಾಯತ್ಗಳ ಸಂಖ್ಯೆ ಎಷ್ಟು ಅಂತ ಏನಾದರೂ ಪ್ರಶ್ನೆ ಬಂದರೆ 6,021,727,30, 5,954,239,31, 6,021 ಈ ಥರ ಸಂಖ್ಯೆ ಕೊಟ್ಟರೆ ಸರಿಯಾದ ಉತ್ತರ. 5,954 ಗ್ರಾಮ ಪಂಚಾಯತ್ಗಳು, 239 ತಾಲೂಕಾ ಪಂಚಾಯತ್ಗಳು, 31 ಜಿಲ್ಲಾ ಪಂಚಾಯತ್ಗಳಾಗುತ್ತೆ. ಸೊ ನೋಡಿ ಪ್ರಶ್ನೆ ಯಾವ ರೀತಿ ಆಗಿದ್ರು ಬರ್ಬೋದು. ಸೊ ನೆಕ್ಸ್ಟು ಒಂದೊಂದು ಕಡೆ ಒಂದೊಂದು ಡೇಟಾ ಇರುತ್ತೆ, ಆರ್ಥಿಕ ಸಮೀಕ್ಷೆ ಪ್ರಕಾರ ಅಂತ ಕೇಳಿದ್ದೀನಿ ಅದಕ್ಕೋಸ್ಕರ. ಸೊ ಇಲ್ಲಿ ಮತ್ತೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಒಂದಷ್ಟು ಡೀಟೇಲ್ಸ್ ತೆಗೆದುಕೊಂಡಾಗ ಒಂದು ಆ ಕಡೆ ಈ ಕಡೆ ಆಗುತ್ತೆ ಒಂದು 10-20. ಓಕೆ, ಸೊ ನೆಕ್ಸ್ಟು ಮಹಾನಗರ ಪಾಲಿಕೆಗಳು ಯಾವ್ಯಾವ ಅಂತ ಕೇಳಿದರೆ, ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಮಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ದಾವಣಗೆರೆ, ಬಳ್ಳಾರಿ, ಕಲಬುರಗಿ, ಬೆಳಗಾವಿ, ತುಮಕೂರು, ಶಿವಮೊಗ್ಗ, ವಿಜಯಪುರ, ಹೀಗೆ ಒಟ್ಟು 11 ಮಹಾನಗರ ಪಾಲಿಕೆಗಳು ಪ್ರಸ್ತುತ ಕರ್ನಾಟಕದಲ್ಲಿದ್ದಾವೆ. ಕರ್ನಾಟಕದ ಯಾವ ಜಿಲ್ಲೆಗಳು 2 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ, 2-2 ರಾಜ್ಯಗಳೊಂದಿಗೆ, ಮತ್ತು ಯಾವ್ಯಾವ ರಾಜ್ಯಗಳೊಂದಿಗೆ ಅಂತ ಕೇಳ್ಬೋದು. ಸೊ ಏನೇನಿದೆ, ಯಾವ್ಯಾವ ರಾಜ್ಯಗಳೊಂದಿಗೆ ಯಾವ್ಯಾವ ಜಿಲ್ಲೆಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ ನೋಡ್ತಾ ಹೋಗೋಣ. ಮೊದಲನೇದು ಬೆಳಗಾವಿ, ಮಹಾರಾಷ್ಟ್ರ ಮತ್ತು ಗೋವಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ನೋಡಿ, ಇದು ಬೆಳಗಾವಿ, ಒಂದು ಕಡೆ ಗೋವಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ರೆ, ಮತ್ತೊಂದು ಕಡೆ ಮಹಾರಾಷ್ಟ್ರದೊಂದಿಗೆ, ಮತ್ತೊಂದು ಕೋಲಾರ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಂಡಿದೆ. ಇದು ಕೋಲಾರ ಈ ಕಡೆ, ಸೊ ಆಂಧ್ರಪ್ರದೇಶ ಈ ಕಡೆ, ಕೆಳಗಡೆ ತಮಿಳುನಾಡು. ಸೊ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಓಕೆ, ಸೊ ಮತ್ತೊಂದು ಬೀದರು, ತೆಲಂಗಾಣ ಮತ್ತು ಮಹಾರಾಷ್ಟ್ರದೊಂದಿಗೆ. ಸೊ ಇದು ಬೀದರು ಈ ಕಡೆ ಅಂದರೆ ಪಶ್ಚಿಮದಲ್ಲಿ ಮಹಾರಾಷ್ಟ್ರದೊಂದಿಗೆ, ಪೂರ್ವದಲ್ಲಿ ತೆಲಂಗಾಣದೊಂದಿಗೆ. ಓಕೆ, ಇನ್ನು ಕಲಬುರಗಿ ಜಿಲ್ಲೆ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಗಡಿಯೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಸೊ ಕಲಬುರಗಿ, ಸೊ ಈ ಕಡೆ ಪೂರ್ವದಲ್ಲಿ ತೆಲಂಗಾಣ, ಪಶ್ಚಿಮದಲ್ಲಿ ಮಹಾರಾಷ್ಟ್ರ. ಮತ್ತೊಂದು ಚಾಮರಾಜನಗರ, ಕೇರಳ ಮತ್ತು ತಮಿಳುನಾಡಿನೊಂದಿಗೆ. ಚಾಮರಾಜನಗರ ಈ ಕಡೆ ದಕ್ಷಿಣ, ಈಶಾನ್ಯ, ಆಗ್ನೇಯ ಎಲ್ಲ ಕಡೆ, ಈವನ್ ನೈಋತ್ಯದಲ್ಲೂ ಕೂಡ ತಮಿಳುನಾಡಿದೆ. ಕೇರಳದೊಂದಿಗೆ ಒಂಚೂರು ಹಂಚಿಕೊಂಡಿದೆ. ಗಮನಿಸಬೇಕು, ಮೈಸೂರು ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚಿಕೊಂಡೇ ಇಲ್ಲ. ಓಕೆ, ಮತ್ತೊಂದು ರಾಯಚೂರು ಜಿಲ್ಲೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶಗಳೊಂದಿಗೆ. ನಮ್ಮ ರಾಯಚೂರು ಜಿಲ್ಲೆ ಪೂರ್ವದಲ್ಲಿ ತೆಲಂಗಾಣ, ದಕ್ಷಿಣದಲ್ಲಿ ಆಂಧ್ರಪ್ರದೇಶದ ಜೊತೆ ಹಂಚಿಕೊಂಡಿದೆ. ಸೊ ಹೀಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಗಳು. ಕರ್ನಾಟಕದ ಯಾವ ಜಿಲ್ಲೆಗಳು 2 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದೇವೆ? ಸೊ ಹಾಗೆ ನೋಡಿದರೆ ಬೇರೆ ಬೇರೆ, ಈಗ ನಾವು ಸಪೋಸ್ ಕೊಡಗು ತೆಗೆದುಕೊಂಡ್ರೆ ಕೇರಳದೊಂದಿಗೆ ಮಾತ್ರ, ದಕ್ಷಿಣ ಕನ್ನಡ ತೆಗೆದುಕೊಂಡ್ರೆ ಕೇವಲ ಕೇರಳದೊಂದಿಗೆ ಮಾತ್ರ, ಉತ್ತರ ಕನ್ನಡ ತೆಗೆದುಕೊಂಡ್ರೆ ಕೇವಲ ಗೋವಾದೊಂದಿಗೆ ಮಾತ್ರ. ಸೊ ಈವನ್ ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿಗಳನ್ನು ತೆಗೆದುಕೊಂಡ್ರೆ ಆಂಧ್ರಪ್ರದೇಶದೊಂದಿಗೆ ಮಾತ್ರ, ಯಾದಗಿರಿ ತೆಗೆದುಕೊಂಡ್ರೆ ತೆಲಂಗಾಣದೊಂದಿಗೆ ಮಾತ್ರ, ವಿಜಯಪುರ ತೆಗೆದುಕೊಂಡ್ರೆ ಮಹಾರಾಷ್ಟ್ರದೊಂದಿಗೆ ಮಾತ್ರ. ಸೊ ಹೀಗೆ ಮತ್ತು ಗಡಿಯನ್ನು ಹಂಚಿಕೊಳ್ಳದೇ ಇರತಕ್ಕಂಥ ಜಿಲ್ಲೆಗಳು ಬಹಳ ಇದ್ದಾವೆ. ಸೊ ಹೀಗೆ ಇವೆಲ್ಲವನ್ನು ಕೂಡ ನಾವು ಕಂದಾಯ ಇಲಾಖೆಯ ನಾವು ಗ್ರಾಮ ಆಡಳಿತಾಧಿಕಾರಿಯಾಗಿ ನೇಮಕಗೊಳ್ತಾ ಇದ್ದೀವಿ ಅಂದರೆ ಇಂಥವೆಲ್ಲವೂ ಕೂಡ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಷ್ಟೇ ಅಲ್ಲ, ಆ್ಯಸ್ ಎ ಎಂಪ್ಲಾಯಿ ಕೂಡ ತಿಳ್ಕೊಂಡಿರಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ವಿವಿಧ ಜಿಲ್ಲೆಗಳು ಮತ್ತು ಅವು ಗಡಿ ಹಂಚಿಕೊಳ್ತಕ್ಕಂಥ ವಿವಿಧ ರಾಜ್ಯಗಳ ಹೆಸರುಗಳನ್ನು ತಿಳಿದುಕೊಳ್ಳಿ ಅನ್ನಂಗೆ ಅರ್ಥ. ಸೊ ಏನೇನಿದೆ, ಸೊ ಇದನ್ನು ನೋಡಿದ್ದೀವಿ ಆಲ್ರೆಡಿ. ಸೊ ಹಾಗಾದರೆ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ತಕ್ಕಂಥ ಕರ್ನಾಟಕದ ಜಿಲ್ಲೆಗಳು ಯಾವ್ಯಾವ ಅಂತ ಕೊಡ್ಬೋದು, ಅಥವಾ ಕೆಳಗೆ ನೀಡಿರ್ತಕ್ಕಂಥ ಯಾವ ಜಿಲ್ಲೆ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಒಂದು ಬೆಳಗಾವಿ, ಮತ್ತೊಂದು ವಿಜಯಪುರ, ಕಲಬುರಗಿ, ರಾಯಚೂರು. ರಾಯಚೂರು ಮಹಾರಾಷ್ಟ್ರದೊಂದಿಗೆ ಹಂಚಿಕೊಳ್ಳೋದಿಲ್ಲ ಗಡಿಯನ್ನು. ಹಾಗಾಗಿ ಸೊ ಬೆಳಗಾವಿ, ವಿಜಯಪುರ, ಕಲಬುರಗಿ, ಬೀದರ್ಗಳು ಈ 4 ಜಿಲ್ಲೆಗಳು ಮಾತ್ರ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳತಕ್ಕಂಥ ಕರ್ನಾಟಕದ ಜಿಲ್ಲೆಗಳಾಗ್ತವೆ. ಅದೇ ಥರ ತೆಲಂಗಾಣದ ಜೊತೆ ಯಾವ್ಯಾವು? 1 ರಾಯಚೂರು, 2 ಯಾದಗಿರಿ, 3 ಕಲಬುರಗಿ, 4 ಬೀದರ್. ಈ 4 ಜಿಲ್ಲೆಗಳು ತೆಲಂಗಾಣದೊಂದಿಗೆ. ಓಕೆ, ಅದೇ ರೀತಿಯಾಗಿ ತಮಿಳುನಾಡಿನೊಂದಿಗೆ ಅಥವಾ ಆಂಧ್ರಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ತಕ್ಕಂಥ ಜಿಲ್ಲೆಗಳು ಯಾವ್ಯಾವು ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು. ಹೀಗೆ ಒಟ್ಟು 6 ಜಿಲ್ಲೆಗಳು ಆಂಧ್ರಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ತಕ್ಕಂಥ ಕರ್ನಾಟಕದ ಜಿಲ್ಲೆಗಳಾಗ್ತವೆ. ಗೋವಾದೊಂದಿಗೆ
ಉತ್ತರ ಕನ್ನಡ ಮತ್ತು ಬೆಳಗಾವಿ ಒಂದು ಎರಡು. ಓಕೆ ಸರಿ. ಅದೇ ರೀತಿಯಾಗಿ ಕೇರಳದೊಂದಿಗೆ ಒಂದು ದಕ್ಷಿಣ ಕನ್ನಡ, ಎರಡು ಕೊಡಗು, ಮೂರು ಮೈಸೂರು, ನಾಲ್ಕು ಚಾಮರಾಜನಗರ ಜಿಲ್ಲೆಗಳು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ. ಅದೇ ರೀತಿಯಾಗಿ ಸೊ ತಮಿಳುನಾಡಿನೊಂದಿಗೆ ಒಂದು ಚಾಮರಾಜನಗರ, ಎರಡು ರಾಮನಗರ, ಮೂರು ಬೆಂಗಳೂರು ನಗರ, ನಾಲ್ಕು ಕೋಲಾರ, ಹೀಗೆ ನಾಲ್ಕು ಜಿಲ್ಲೆಗಳು ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ. ಹಾಸನ, ಮಂಡ್ಯ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಗದಗ, ಬಾಗಲಕೋಟೆ, ಕೊಪ್ಪಳ, ಧಾರವಾಡ, ಈ ಜಿಲ್ಲೆಗಳು ಯಾವುದೇ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದೇ ಇಲ್ಲ. ಸರಿಯಾಗಿ ಮ್ಯಾಪನ್ನು ಗಮನಿಸ್ತಾ ಹೋಗಿ. ಸೊ ಒಂದು ಮಂಡ್ಯ, ಎರಡು ಹಾಸನ, ಮೂರು ಚಿಕ್ಕಮಗಳೂರು, ನಾಲ್ಕು ದಾವಣಗೆರೆ, ಐದು ಶಿವಮೊಗ್ಗ, ಆರು ಹಾವೇರಿ, ಏಳು ಧಾರವಾಡ, ಎಂಟು ಗದಗ, ಒಂಬತ್ತು ಕೊಪ್ಪಳ, ಹತ್ತು ಬಾಗಲಕೋಟೆ. ಇವ್ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ, ಫುಲ್ಲಿ ಲ್ಯಾಂಡ್ ಲಾಕ್ಡ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಇನ್ನೇನಾದರೂ ಅರಬ್ಬಿ ಸಮುದ್ರ ಜೊತೆ ಗಡಿಯನ್ನು ಹಂಚಿಕೊಳ್ತಕ್ಕಂಥವು ಯಾವುವು? ಒಂದು ನಿಮಿಷ. ಸೊ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಈ ಮೂರು ಜಿಲ್ಲೆಗಳು ತೀರ ಪ್ರದೇಶಗಳನ್ನು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆಗಳಾಗ್ತವೆ. ಒಟ್ಟಾರೆಯಾಗಿ 320 ಕಿಲೋಮೀಟರ್ ಉದ್ದ ಅಂದಾಜಲ್ಲಿ ನಮ್ಮ ತೀರ ಪ್ರದೇಶವನ್ನು ಕರ್ನಾಟಕ ರಾಜ್ಯವು ಹೊಂದಿದೆ. ನೋಡಿ ಎಷ್ಟೆಲ್ಲ ಮಾಹಿತಿ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಇನ್ನು ಬೆಂಗಳೂರು ನಂತರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ? ಬೆಳಗಾವಿಯಲ್ಲಿ. ಓಕೆ, ಇನ್ನು ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ? ತಮಿಳುನಾಡಿನೊಂದಿಗೆ ಬೆಂಗಳೂರು, ಚಾಮರಾಜನಗರ, ತುಮಕೂರು, ಕೋಲಾರ ಅಂದರೆ ತುಮಕೂರು, ತುಮಕೂರಿಗೂ ಮತ್ತು ತಮಿಳುನಾಡಿಗೂ ಎತ್ತನದೆತ್ತ ಸಂಬಂಧವಯ್ಯ ಅನ್ನಂಗೆ ಅರ್ಥ. ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ 31. ವಿಸ್ತೀರ್ಣದ ವಿಷಯದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ, ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ, ಜನಸಂಖ್ಯೆ ವಿಚಾರದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಬೆಂಗಳೂರು ನಗರ, ಅತ್ಯಂತ ಚಿಕ್ಕದು ಕೊಡಗು. ಕೆಳಗಿನ ಯಾವ ಜಿಲ್ಲೆಯು ಮಹಾರಾಷ್ಟ್ರ ರಾಜ್ಯದ ಜೊತೆ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ? ನೋಡಿ ಎಷ್ಟು ಚೆನ್ನಾಗಿ ಕೇಳಿದ್ದಾರೆ ಪ್ರಶ್ನೆ. ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ. ರಾಯಚೂರು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ. ಸೊ ಇದು ನಮ್ಮ ರಾಯಚೂರು ಜಿಲ್ಲೆ. ದೋ ಪ್ರದೇಶ ಅಂತೀವಿ, ಒಂದು ಕಡೆ ಕೃಷ್ಣಾ ನದಿ ಹರಿದ್ರೆ ಮತ್ತೊಂದು ಕಡೆ ತುಂಗಭದ್ರಾ ನದಿ, ಈ ಎರಡು ನದಿಗಳ ಫಲವತ್ತಾದ ಪ್ರದೇಶವೇ ನಮ್ಮ ರಾಯಚೂರು ಜಿಲ್ಲೆ, ದೋಹಬ್ ಪ್ರದೇಶ. ಇದು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ, ಬದಲಾಗಿ ಬೀದರ್, ಕಲಬುರಗಿ, ವಿಜಯಪುರ. ಸೊ ಬೀದರ್, ಕಲಬುರಗಿ, ವಿಜಯಪುರ, ಈವನ್ ಬೆಳಗಾವಿ ಕೂಡ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಸೊ ಇಷ್ಟು ಒಟ್ಟಾರೆಯಾಗಿ ಕರ್ನಾಟಕದ ಪರಿಚಯವಾಗಿತ್ತು. ಸೊ ಒಂದೇ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಂದುಕೊಡ್ತಕ್ಕಂಥ ಪ್ರಯತ್ನ ನಂದಾಗಿದೆ. ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಲೈಕ್ ಇರಲಿ, ಶೇರ್ ಇರಲಿ, ಸಬ್ಸ್ಕ್ರೈಬ್ ಇರಲಿ, ಜೊತೆಗೆ ನಿಮ್ಮ ಕಮೆಂಟ್ಗಳ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕು. ಹೇಗನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು. ಉಪಯೋಗ ಆಗ್ತಾ ಇದೆಯಿಲ್ವಾ ತಿಳಿಸ್ಬೇಕು. ಆಗ ನನಗೆ ಒಂದು ಉತ್ತೇಜನ, ಒಂದು ಪ್ರೋತ್ಸಾಹ, ಒಂದು ಉತ್ಸಾಹವೂ ಕೂಡ ಬರುತ್ತೆ. ಜೊತೆಗೆ ಈ ರೀತಿಯ ವರ್ಕ್ಗೆ ನಿಮ್ಮ ಸಹಕಾರವೂ ಕೂಡ ಬೇಕಾಗುತ್ತೆ. ಅಷ್ಟೆಲ್ಲ ಡೇಟಾವನ್ನು ರೆಡಿ ಮಾಡಿ ಅಷ್ಟೇ ಅಕ್ಯುರೇಟಾಗಿ ತರಬೇಕಾದ್ರೆ, ಸೊ ಅದಕ್ಕೆ ಸಾಧ್ಯವಾದರೆ ಸೂಪರ್ ಥ್ಯಾಂಕ್ ಸಮರ್ ಸರ್ಗೆ ಜಾಯ್ನ್ ಆಗಿರಿ. ಇನ್ನೂ ಸಾಧ್ಯವಾದರೆ ಅಮರ್ಸ್ ಕೆ ಎಸ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನನ್ನ ವರ್ಕಿಗೆ ನಿಮ್ಮ ಸಹಕಾರವನ್ನು ನೀಡ್ತೀರಂತ ಭಾವಿಸ್ತಾ, ಬೇರೆ ಬೇರೆ ವೀಡಿಯೋಗಳಿದ್ದಾವೆ, ಎಲ್ಲವನ್ನು ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಇದು ಅಮರ್ಸ್ ವಿ ಎ ಕ್ಲಾಸಸ್ ಕ್ಲಾಸ್ ನಂಬರ್ 2 ಆಗಿತ್ತು. ಕರ್ನಾಟಕದ ಪರಿಚಯ, ಇಂಟ್ರೊಡಕ್ಷನ್ ಟು ಕರ್ನಾಟಕ ಆಗಿತ್ತು. ಮತ್ತೊಂದು ಕ್ಲಾಸು ಅಮರ್ಸ್ ವಿ ಎ ಕ್ಲಾಸಸ್ ಕ್ಲಾಸ್ ನಂಬರ್ 1 ಆಗಿತ್ತು, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಸೊ ಹೀಗೆ ಇನ್ನೂ ಸಾಕಷ್ಟು ವೀಡಿಯೋಗಳ ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಂದಾಗುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.